ಶ್ರೀ ಕೃಷ್ಣಾಯನ್ಮಃ ಶ್ರೀ ಗುರುಬನ್ಮಃ ನನ್ನ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ನಮ್ಮ ಪರಮಪೂಜ್ಯ ಮಹಾಮಹಿಮ ಪ್ರಾತಸ್ಮರಣೀಯ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಬೃಂದಾವನವಾಸಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ದಿವ್ಯ ಪುಣ್ಯ ಪವಿತ್ರ ಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಶ್ರೇಷ್ಠ ಗ್ರಂಥ ಗೀತಾ ಸಾರೋದ್ಧಾರವನ್ನು ಪಠಣ ಮಾಡುತ್ತಿದ್ದೆವು ಅವರ ಮಹಾಶೀರ್ವಾದದೊಂದಿಗೆ ಈ ಪಟ್ಟಣವನ್ನು ಭಾಗ ಹದಿನೇಳರಲ್ಲಿ ಮುಂದುವರಿಸೋಣ ಕಾಶಿ ಯಾತ್ರೆಯನ್ನು ಮುಗಿಸಿ ಗಂಗಾತೀರ್ಥವನ್ನು ಪಾತ್ರೆಗಳಲ್ಲಿ ತುಂಬಿಕೊಂಡು ಕೆಲವರು ಸಾಧುಗಳು ಹಿಂದಿರುಗುತ್ತಿದ್ದರು ಆ ತೀರ್ಥವನ್ನು ರಾಮೇಶ್ವರದಲ್ಲಿ ಅಭಿಷೇಕ ಮಾಡಬೇಕೆಂದು ಅವರ ಸಂಕಲ್ಪವಾಗಿತ್ತು ಹಿಂದಿರುಗುವ ದಾರಿಯಲ್ಲಿ ರಾಜಸ್ಥಾನದ ಮರುಭೂಮಿಯಲ್ಲಿ ಒಂಟೆಯನ್ನು ನೀರಿಲ್ಲದೆ ಪ್ರಾಣ ಸಂಕಟದಿಂದ ನರಳುತ್ತಿತ್ತು ಅದನ್ನು ಕಂಡು ಸಾಧುಗಳಿಗೆ ಮರುಕವೇನೋ ಆಯಿತು ಆದರೆ ಅವರ ಸಂಕಟವನ್ನು ನಿವಾರಿಸಲು ನೀರಿನ ಅನುಕೂಲವಿಲ್ಲದೆ ಅವರೆಲ್ಲ ನಿರುಪಾಯರಾಗಿದ್ದರು ಅವರಲ್ಲಿ ಒಬ್ಬನು ತನ್ನ ಕೈಯಲ್ಲಿದ್ದ ಗಂಗಾ ಪಾತ್ರೆಯನ್ನೇ ಒಡೆದು ಆ ನೀರನ್ನೇ ಒಂಟೆ ಬಾಯಿಗೆ ಸುರಿದನು ರಾಮೇಶ್ವರನ ಅಭಿಷೇಕಕ್ಕಾಗಿ ಸಂಗ್ರಹಿಸಿದ್ದ ಗಂಗಾ ತೀರ್ಥವನ್ನು ಒಂಟೆಯ ಬಾಯಿಗೆ ಹಾಕಿದ ಬಗ್ಗೆ ಉಳಿದವರು ಆಕ್ಷೇಪಿಸಿದಾಗ ತನಗೆ ಈ ಒಂಟೆಯಲ್ಲೇ ರಾಮೇಶ್ವರನ ದರ್ಶನವಾಯಿತೆಂದು ಕಷ್ಟದಲ್ಲಿ ಸಿಲುಕಿದ ಪ್ರಾಣಿಗಳಿಗೆ ಮಾಡುವ ಉಪಕಾರವು ಈಶ್ವರನ ಪೂಜೆಯೇ ಆಗಿರುವುದೆಂದು ಆ ಸಾಧುವು ಅವರಿಗೆ ಬೋಧಿಸಿದನು ಪರಮಾತ್ಮನು ನಮ್ಮಿಂದ ಬಹ ಬಹುದೂರದಲ್ಲಿ ಇಲ್ಲ ನಮ್ಮ ಸೇವೆಯನ್ನು ಸ್ವೀಕರಿಸಲು ಸಿದ್ಧನಾಗಿ ನಮ್ಮ ಮುಂದೆಯೇ ಎಲ್ಲ ಪ್ರಾಣಿಗಳಲ್ಲಿ ನೆಲೆಸಿದ್ದಾನೆ ಜನತೆಯಲ್ಲಿರುವ ಪರಮಾತ್ಮನನ್ನು ಗುರುತಿಸಿಕೊಂಡು ಲೋಕಾರಾಧನೆಯನ್ನು ಮಾಡುವುದೇ ವಿಶೇಷವಾದ ಪರಮಾತ್ಮನ ಪೂಜೆಯೆಂದು ಪ್ರಹ್ಲಾದನು ಉಪದೇಶಿಸಿರುವುದನ್ನು ಭಾಗವತದಲ್ಲಿ ವರ್ಣಿಸಲಾಗಿದೆ ಆದರೆ ಲೋಕಸೇವೆಯನ್ನು ಮಾಡುವಾಗಲೂ ಅಲ್ಲಿ ಪರಮಾತ್ಮನ ವಿಸ್ಮರಣೆಯೂ ಸಲ್ಲದು ಯಾವುದೇ ಕಾರ್ಯಕ್ಕೆ ಹಿನ್ನೆಲೆಯಾಗಿ ಒಂದು ಉದ್ದೇಶವೂ ಇರಲೇಬೇಕಾಗುವುದು ಭಗವಂತನನ್ನು ಮರೆತು ಅವನ ಪ್ರೀತಿಯ ಉದ್ದೇಶವಿಲ್ಲದೆ ಪ್ರವರ್ತಿಸಿದಾಗ ಸಹಜವಾಗಿ ಇತರ ಲೌಕಿಕ ಕಾಮನೆಗಳ ಉದಯವಾಗುವುದು ಅನಿವಾರ್ಯ ಲೋಕ ಲೋಕಸೇವೆಯನ್ನು ಮಾಡುವಾಗಲೂ ಲೋಕದ ಅಂತರಂಗದಲ್ಲಿ ನೆಲೆಸಿದ ಭಗವಂತನ ಸೇವಾ ಭಾವನೆ ಇಲ್ಲದಿದ್ದರೆ ಅಲ್ಲಿಯೂ ಸ್ವಾರ್ಥ ಪ್ರವೃತ್ತಿಯ ಪ್ರವೇಶವಾಗಿ ಕೀರ್ತಿ ಪ್ರತಿಷ್ಠೆ ಅಧಿಕಾರ ಮೊದಲಾದವುಗಳ ಆಕಾಂಕ್ಷೆಯಿಂದ ಆ ಸೇವೆಯಲ್ಲಿ ಕೃತ್ರಿಮತೆಯು ನೆಲೆಸುವುದು ಭಗವತ್ ಪ್ರೀತ್ಯರ್ಥವಲ್ಲದ ಸ್ವಾರ್ಥಪೂರ್ಣ ಕಾರ್ಯಗಳೆಲ್ಲ ಎಷ್ಟೇ ಪರೋಪಕಾರಗಳಾಗಿದ್ದರೂ ಇವೆಲ್ಲ ಇಷ್ಟಾಪೂರ್ತಗಳಾಗಿದ್ದು ತಾತ್ಕಾಲಿಕ ಫಲಕಾರಿಗಳಾಗಿವೆ ಆದ್ದರಿಂದ ಲೋಕಸೇವೆಯನ್ನು ಮಾಡುವಾಗಲೂ ಭಗವತ್ ಸೇವಾ ದೃಷ್ಟಿ ಜಾಗೃತವಾಗಿರಬೇಕು ಉದ್ರೇಧಾತ್ಮನಾತ್ಮಾನಂ ಅಂತೂ ಗೀತೆಯಲ್ಲಿ ಇಷ್ಟರವರೆಗೆ ಹೇಳಿದ ರೀತಿಯಲ್ಲಿ ಕರ್ಮಯೋಗವನ್ನು ಆಚರಿಸಿದ ವ್ಯಕ್ತಿಯೇ ಧ್ಯಾನ ಯೋಗಕ್ಕೆ ಅಧಿಕಾರಿ ಎನಿಸುವನು ಈ ಧ್ಯಾನ ಯೋಗವೇ ಮುಂದೆ ಅಪರೋಕ್ಷ ಜ್ಞಾನದ ಮೂಲಕ ಮುಕ್ತಿ ಸುಖಕ್ಕೆ ಕಾರಣವಾಗಿರುವುದರಿಂದ ಮನಸ್ಸನ್ನು ಸ್ವಾಧೀನಗೊಳಿಸಿ ಈ ಧ್ಯಾನ ಯೋಗದ ಬಗ್ಗೆ ವಿಶೇಷ ಅಭಿವೇಶದಿಂದ ನಾವು ಪ್ರವೃತ್ತರಾಗಬೇಕು ನಮ್ಮ ಉದ್ಧಾರದ ಕೀಲಿಕೆಯು ನಮ್ಮಲ್ಲೇ ಇದೆ ನಮಗೆ ಅತ್ಯಂತ ಪ್ರಿಯವಾದ ಆತ್ಮವಸ್ತುವನ್ನು ಸಾಂಸಾರಿಕ ಕ್ಲೇಶ ವಿದೂರವನ್ನಾಗಿ ಪರಮ ಸುಖ ಭಾಜನವನ್ನಾಗಿ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿದೆ ನಮ್ಮ ಮನಸ್ಸಿನ ಮೂಲಕವೇ ನಾವು ಇದನ್ನು ಸಾಧಿಸಬೇಕು ಮನ ಏವ ಮನುಷ್ಯಾಣಂ ಕಾರಣ ಬಂದ ಮೋಕ್ಷೆಯೋಹು ನಮ್ಮ ಉದ್ಧಾರ ಹಾಗೂ ಅವನತಿಯ ಮೂಲವು ನಮ್ಮ ಮನಸ್ಸೇ ಆಗಿರುವುದು ಆ ಮನಸ್ಸು ನಮ್ಮ ಶತ್ರುವೂ ಆಗಬಲ್ಲದು ಮಿತ್ರನಾಗಿ ಬಂಧುವಾಗಿ ನಮಗೆ ಅತ್ಯಂತಿಕ ಉಪಕಾರವನ್ನು ಮಾಡಬಲ್ಲದು ಪೆಟ್ಟಿಗೆಯನ್ನು ಮುಚ್ಚಲು ತೆರೆಯಲು ಸಹಾಯಕವಾಗುವ ಬೀಗದ ಕೈಯಂತೆ ಮನಸ್ಸೇ ಬಂದ ಮೋಕ್ಷಗಳಿಗೆ ಕಾರಣ ಹೀಗೆ ನಮ್ಮ ಉದ್ಧಾರದ ಕೀಲಿಯು ನಮ್ಮಲ್ಲಿಯೇ ಇರುವಾಗ ನಾವು ಉತ್ಸಾಹದಿಂದ ಮುಕ್ತಿ ಸಾಧನೆಯ ಬಗ್ಗೆ ಏಕೆ ಮುನ್ನಡೆಯಬಾರದು ಆದರೆ ಈ ಮನಸ್ಸು ದೊಡ್ಡ ಆನೆಯಂತೆ ಇದೆ ಪಳಗಿದ ಆನೆಯಿಂದ ನಾವು ಬೇಕಾದ ಕೆಲಸಗಳನ್ನು ಸಾಧಿಸಬಹುದು ಆದರೆ ಆನೆ ಪಳಗಿರದಿದ್ದರೆ ಅದೇ ನಮಗೆ ಮಾರಕವೂ ಆಗಬಹುದು ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಸಾಧಿಸಿದಲ್ಲಿ ಅದು ನಮಗೆ ಪರಮ ಮಿತ್ರನಾಗಿ ಪರಿಣಮಿಸುವುದು ಆದರೆ ಪಳಗದಿರುವ ಅನಿಯಂತ್ರಿತ ಮನಸ್ಸು ಮಹಾಶತ್ರುವಾಗಿ ಸಂಸಾರದ ಪ್ರಪಾದದಲ್ಲಿ ನಮ್ಮನ್ನು ಒಗೆಯಬಹುದು ಈ ವಿಷಯದಲ್ಲಿ ನಾವು ಬಹಳ ಜಾಗರೂಕರಾಗಿ ವರ್ತಿಸಬೇಕು ನಮ್ಮ ಶತ್ರು ಮಿತ್ರರಿಬ್ಬರೂ ನಮ್ಮಲ್ಲೇ ಇರುವರು ನಮ್ಮ ಶತ್ರುಗಳು ಹೊರಗಿರುವರೆಂದು ಹೊರಗಿನ ಜನರಲ್ಲಿ ನಾವೇಕೆ ದ್ವೇಷ ಅಸೂರಿಗಳನ್ನು ಮಾಡಬೇಕು ಸ್ವಾರ್ಥಿ ಭಕ್ತನೊಬ್ಬನು ದೇವ ನಿನ್ನ ಆಯುಧಗಳು ನನ್ನ ಶತ್ರುಗಳ ಮೇಲೆ ಎರಗಲಿ ಎಂದು ದೇವರನ್ನು ಪ್ರಾರ್ಥಿಸಿದ ಆಯುಧಗಳು ಅವನ ಮೇಲೆಯೇ ಬೀಳಲು ಅಣಿಯಾದಾಗ ಗಾಬರಿಯಿಂದ ಆ ಭಕ್ತನು ಭಗವನ್ ನನ್ನ ಶತ್ರುಗಳ ಮೇಲೆ ಪ್ರಯೋಗಿಸಬೇಕೆಂದು ನಾನು ಕೇಳಿರುವಾಗ ನನ್ನ ಮೇಲೆಯೇ ಈ ಆಯುಧಗಳ ಪ್ರಯೋಗ ಬೇಕೆ ನಡೆದಿದೆ ನಿನ್ನ ಗುರಿ ತಪ್ಪಿದೆ ಎಂದು ಪ್ರಶ್ನಿಸಿದನು ನನ್ನ ಗುರಿ ಏನು ತಪ್ಪಿಲ್ಲ ನಿನ್ನ ಮೊದಲ ಶತ್ರು ನಿನ್ನಲ್ಲಿಯೇ ಇರುವನು ಅದಕ್ಕಾಗಿ ನಿನ್ನ ಪ್ರಾರ್ಥನೆಯಂತೆ ನಿನ್ನ ಮೇಲೆಯೇ ಈ ಶಸ್ತ್ರ ಪ್ರಹಾರ ಎಂದು ಭಗವಂತನು ಉತ್ತರಿಸಿದನಂತೆ ಅರ್ಥಾತ್ ನಮ್ಮ ಶತ್ರುವು ನಮ್ಮಲ್ಲೇ ಅಡಗಿರುವನೆಂದು ಭಾವಿಸಿ ನಮ್ಮನ್ನು ಸುಧಾರಿಸಿಕೊಳ್ಳಲು ನಾವು ಪ್ರಯತ್ನಿಸಬೇಕಲ್ಲದೆ ದ್ವೇಷ ಜರ್ಜರಿತರಾಗಿ ಶತ್ರುಗಳೆಂದು ಬೇರೆ ಜನರಲ್ಲಿ ಪ್ರತೀಕಾರ ಭಾವನೆಯನ್ನು ಬೆಳೆಸಿ ನಮ್ಮ ಅಮೂಲ್ಯ ಜೀವನವನ್ನು ಹಾಳುಗೆಡಹಬಾರದು ನಮ್ಮ ಪ್ರಥಮ ಶತ್ರುವೆನಿಸಬಹುದಾದ ಮನಸ್ಸಿನ ಮೇಲೆ ವಿಜಯ ಸಾಧಿಸಿ ಜೀವನದಲ್ಲಿ ಆಧ್ಯಾತ್ಮಿಕ ಪ್ರಕೃತಿಯನ್ನು ಸಾಧಿಸುವುದೇ ನಮ್ಮ ಪರಮ ಕರ್ತವ್ಯವಾಗಿದೆ ಧ್ಯಾನಯೋಗದಲ್ಲಿ ಯಶಸ್ವಿಯಾಗಲು ಮನೋ ನಿಗ್ರಹವು ಅವಶ್ಯಕವಿರುವಂತೆ ಭಗವಂತನ ಅನುಗ್ರಹವು ಬೇಕು ನಾವು ಭಕ್ತಿ ಸ್ವಕರ್ತವ್ಯಗಳಿಂದ ಅವನನ್ನು ಪ್ರಸನ್ನಗೊಳಿಸಿದರೆ ಮಾತ್ರ ಧ್ಯಾನಕ್ಕೆ ಅವಶ್ಯವೆನಿಸಿದ ಮಾನಸಿಕ ಬಲವನ್ನು ಅವನು ನೀಡುವನು ಅವನ ಅನುಗ್ರಹ ಬಲವಿಲ್ಲದೆ ಕೇವಲ ಸ್ವಪ್ರಯತ್ನದಿಂದಲೇ ಅವನನ್ನು ಧ್ಯಾನಿಸಲು ಸಾಕ್ಷಾತ್ಕರಿಸಲು ಸಾಧ್ಯವಿಲ್ಲ ವೈ ಶರಣತೆ ತೇನ ಲಭ್ಯ ಕಠೋಪನಿಷತ್ತು ಎಂದು ಉಪನಿಷತ್ತಿನಲ್ಲಿ ಅವನ ಅನುಗ್ರಹದಿಂದಲೇ ನಮಗೆ ಅವನ ದರ್ಶನ ಲಾಭವೆಂದು ಹೇಳಲಾಗಿದೆ ನಮ್ಮ ಭಕ್ತಿ ಧರ್ಮಗಳಿಗೊಲಿದು ನಮಗೆ ಮೋಕ್ಷ ದಾಧಾತನಾಗಬಹುದಾದ ಪರಮಾತ್ಮನು ನಮ್ಮ ಸ್ವೇಚ್ಛಾರೀತಿ ಹಾಗೂ ಲೋಕಘಾತಕ ಪ್ರವೃತ್ತಿಯಿಂದ ಮುನಿದರೆ ನಮಗೆ ಆತನು ಮಿತ್ರನಾಗಿ ಉಳಿಯಲಾರ ಭಗವಂತನಿಂದ ನಾವು ಘೋರ ಶಿಕ್ಷೆಯನ್ನೇ ಅನುಭವಿಸಬೇಕಾಗುತ್ತದೆ ಆದ್ದರಿಂದ ಭಗವಂತನ ಒಲವನ್ನು ಪಡೆಯಲು ಅವನು ಜಗತ್ತಿನ ಹಿತಕ್ಕಾಗಿ ಏರ್ಪಡಿಸಿದ ನಿಯಮ ಶಿಸ್ತುಗಳನ್ನು ನಿಷ್ಠೆಯಿಂದ ಅನುಸರಿಸುವುದು ಆತ್ಮದ ಪ್ರಗತಿಗೆ ಅವಶ್ಯವಾಗಿದೆ ಹೀಗೆ ಕರ್ತವ್ಯ ನಿಷ್ಠೆ ಮನೋನಿಗ್ರಹ ಹರಿಪ್ರಸಾದ ಈ ತ್ರಿವಿಧ ಸಾಧನೆಗಳಿಂದ ಧ್ಯಾನಯೋಗದ ಮಾರ್ಗದಲ್ಲಿ ನಡೆಯಲು ಉಪಕ್ರಮಿಸಬೇಕು ಧ್ಯಾನಯೋಗದ ಸ್ವರೂಪ ಮತ್ತು ವಿಧಾನ ತನ್ನ ಮಾನಸಿಕ ಪ್ರಸನ್ನತೆಗೆ ಅನುಕೂಲವಾದ ಪ್ರದೇಶದಲ್ಲಿ ವಸ್ತ್ರ ಅಜಿನ ದರ್ಬೆಗಳ ಮೇಲೆ ಸ್ಥಿರವಾದ ಯೋಗ್ಯ ಆಸನದಲ್ಲಿ ಕುಳಿತು ಇಂದ್ರಿಯ ವ್ಯಾಪಾರಗಳನ್ನು ನಿಯಮಿಸಿಕೊಂಡು ಏಕಾಗ್ರ ಮನಸ್ಸಿನಿಂದ ಧ್ಯಾನವನ್ನು ಆರಂಭಿಸಬೇಕು ಸುತ್ತಮುತ್ತಲೂ ಕಣ್ಣು ಹರಿಸದೆ ಮೂಗಿನ ತುದಿಯನ್ನೇ ನೋಡುತ್ತಾ ಮನಸ್ಸನ್ನು ಏಕಾಗ್ರಗೊಳಿಸಲು ಪ್ರಯತ್ನಿಸಬೇಕು ಶರೀರವು ಸರಳವಾಗಿರಬೇಕು ಶರೀರವು ಚಲಿಸಿದಂತೆ ಮನಸ್ಸು ಹರಿದಾಡಲು ಉಪಕ್ರಮಿಸುವುದು ಈ ಧ್ಯಾನ ಯೋಗಕ್ಕೆ ಅನುಕೂಲವಾಗುವಂತೆ ಶರೀರದ ಸುಸ್ಥಿತಿಯ ಕಡೆ ಗಮನ ಕೊಡಬೇಕು ಯೋಗ ವಿಘಾತವಾಗತಕ್ಕಂತಹ ಕಾಯಕ್ಲೇಶಕರವಾದ ವ್ಯಾಪಾರವನ್ನು ತೊರೆಯಬೇಕು ಅತಿ ಆಹಾರ ಸೇವನೆ ಸಲ್ಲದು ನಿರಾಹಾರನಾಗಿ ಶಕ್ತಿ ಹ್ರಾಸವನ್ನು ತಂದುಕೊಳ್ಳಬಾರದು ನಿದ್ರಾ ತ್ಯಾಗದಿಂದಲೂ ಅತಿಯಾದ ನಿದ್ರೆಯಿಂದಲೂ ಯೋಗಾಭ್ಯಾಸಕ್ಕೆ ಹಾನಿಯೇ ಒದಗುವುದು ಉಚಿತವಾದ ಪ್ರಮಾಣದಲ್ಲಿ ಆಹಾರ ನಿದ್ರೆ ಬಿಹಾರಗಳನ್ನು ಕೈಗೊಂಡು ನಿಯಮಬದ್ಧ ಜೀವನವನ್ನು ನಡೆಸಿದರೆ ಧ್ಯಾನ ಯೋಗಕ್ಕೆ ಹಿತವಾದ ಶರೀರ ಸ್ಥಿತಿಯನ್ನು ಪಡೆಯಬಹುದು ಗಾಳಿಯಿಂದ ಪ್ರತಿಕ್ಷಣವು ದೀಪವು ಚಲಿಸುತ್ತಿರುವಂತೆ ವಿಷಯ ಪದಾರ್ಥಗಳ ಸಂಪರ್ಕದಿಂದ ಮನಸ್ಸು ವಿಕಾರವಶವಾಗುತ್ತಲೇ ಇರುತ್ತದೆ ಗಾಳಿ ಇಲ್ಲದ ಕಡೆ ನಿಶ್ಚಲವಾಗಿರುವ ದೀಪದಂತೆ ಯೋಗಿಯದು ವಿಷಯ ಯುಕ್ ವಿಮುಕ್ತವಾದ ಮನಸ್ಸು ಭಗವಂತನನ್ನು ಹೊರತು ಬೇರೆ ಯಾವುದೋ ಅವನಿಗೆ ಕಾಣುವುದಿಲ್ಲ ನಿಶ್ಚಲ ಮನಸ್ಸಿನಿಂದ ಭಗವಂತನನ್ನೇ ಚಿಂತಿಸುತ್ತಿರುವಾಗ ಅನುಭವ ಮಾತ್ರ ವೇದ್ಯನಾದ ಇಂದ್ರಿಯಾತೀತ ಅತಿಶಯಿತ ಆನಂದವನ್ನು ಯೋಗಿಯು ಪಡೆಯುವನು ಅದಕ್ಕಿಂತ ಮಿಗಿಲಾದ ಆನಂದವು ಪ್ರಪಂಚದಲ್ಲಿ ಆತನಿಗೆ ಎಲ್ಲಿಯೂ ದೊರೆಯಲಾರದು ಭೋಗದ ಸುಖಕ್ಕಿಂತಲೂ ತ್ಯಾಗದ ಸುಖ ಮಿಗಿಲಾಗಿದ್ದರೆ ಅದಕ್ಕೂ ಪೂರ್ಣತೆಯ ಸೊಬಗನ್ನು ನೀಡುವ ಈ ಯೋಗದ ಆನಂದವು ನಾವು ಜೀವನದಲ್ಲಿ ಪಡೆಯಬಹುದಾದ ಆನಂದದ ಗೌರಿಶಂಕರವೆನಿಸಿದೆ ತೂತುಗಳಿಂದ ತುಂಬಿರುವ ಪಾತ್ರದಲ್ಲಿ ನೀರು ನಮಗೆ ಅರಿಯದಂತೆಯೇ ಸೂರಿ ಹೋಗುವಂತೆ ನಮ್ಮ ಮನಸ್ಸಿನ ಸ್ಥಿತಿಯಾಗಿದೆ ಉತ್ತಮ ವಿಚಾರಗಳನ್ನೆಲ್ಲ ನಮ್ಮ ಚಿತ್ತದಲ್ಲಿ ಕ್ಷಣ ಮಾತ್ರದಲ್ಲೇ ಮಾಯವಾಗುವುದು ಯೋಗಿಯು ಮನಸ್ಸಿನ ಶತಛಿದ್ರಗಳನ್ನೆಲ್ಲ ತುಂಬಿ ಭಗವಜ್ಞಾನದ ಅಮೃತ ಜಲಧಾರೆಯಿಂದ ತನ್ನ ಹೃದಯ ಕುಂಭವನ್ನು ತುಂಬಿಕೊಳ್ಳುವನು ಜ್ಞಾನದ ಒಂದು ಬಿಂದುವು ಹೊರಗೆ ಸೂರಿ ಹೋಗದಂತೆ ಅವನು ಜಾಗೃತನಾಗಿರುವನು ಯಥೋ ಯಥೋ ನಿಸ್ಸರತಿ ಮನಃಚಂಚಲಮಸ್ಥಿರಂ ನಿಯಮ ನಿಯಮೈತದ್ ಇಂತಹ ಅವಿರತ ಜಾಗರೂಕ ಪ್ರಯತ್ನದಿಂದ ಪರಮಾತ್ಮನ ಪೂರ್ಣ ಚಿತ್ರವನ್ನು ಬಿತ್ತಿ ಚಿತ್ತ ಬಿತ್ತಿಯಲ್ಲಿ ಅವನು ಮುಡಿಸಿಕೊಳ್ಳುವನು ಭಗವಂತನ ನಿರಂತರ ಚಿಂತನದಿಂದಲೇ ಕ್ರಮದಿಂದ ಅಪರೋಕ್ಷ ದರ್ಶನವಾಗುವುದು ಈ ಅಪರೋಕ್ಷ ಜ್ಞಾನವೇ ಜೀವನದಲ್ಲಿ ನಾವು ಪಡೆಯಬಹುದಾದ ಅಮೂಲ್ಯ ಫಲ ಅಪರೋಕ್ಷ ಜ್ಞಾನಿಯು ಎಲ್ಲರಲ್ಲಿ ಭಗವಂತನನ್ನು ಭಗವಂತನಲ್ಲಿಯೇ ಎಲ್ಲವನ್ನೂ ಕಾಣುವನು ಪರಮಾತ್ಮನು ಎಲ್ಲರಿಗೂ ಆಧಾರನೆನಿಸಿ ಎಲ್ಲರ ಹೊರಗೂ ವ್ಯಾಪಿಸಿರುವಂತೆ ಅಂತರ್ಯಾಮಿಯಾಗಿ ಪ್ರೇರಕನಾಗಿ ಎಲ್ಲರ ಒಳಗೂ ನೆಲೆಸಿರುತ್ತಾನೆ ತದಂತರಸ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಈಶೋಪನಿಷತ್ತು ಹೀಗೆ ಒಳಗೂ ಹೊರಗೂ ಎಲ್ಲೆಲ್ಲಿಯೂ ಪರಮಾತ್ಮನ ದರ್ಶನವೇ ಸಮಾಧಿಸ್ತನಿಗೆ ದೊರಕುವುದು ಪರಮಾತ್ಮನೆಂಬ ಅಮೃತ ಸಮೃದ್ಧದಲ್ಲಿ ಮೀನಿನಂತೆ ಈ ಸಮಾಧಿಸ್ತನು ಈಸುವನು ವ್ಯೋಮಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ಹೀಗೆ ಹರಿಯನ್ನು ಸಕಲ ಜಗತ್ತಿನ ಆಧಾರನೆಂದು ಅಂತರ್ಗತನೆಂದು ಕಂಡು ಆನಂದಿಸುವ ಸ್ಥಿತಿಯೇ ಭಕ್ತಿಯ ಪರಮ ಚರಮಾವಸ್ಥೆಯಾಗಿದ್ದು ಧ್ಯಾನಯೋಗವೇ ಇದರ ಪ್ರಧಾನ ಸಾಧನವಾಗಿದೆ ಧ್ಯಾನದ ಅವಸ್ಥೆಯಲ್ಲಿ ನಮಗೆ ತೋರುವ ವಸ್ತುವೇ ಭಗವಂತನಲ್ಲ ಗುರುಗಳ ಉಪದೇಶದಿಂದ ನಮಗೆ ಪರಮಾತ್ಮ ಸ್ವರೂಪದ ಸುದೃಢ ಜ್ಞಾನವಾಗಿರುತ್ತದೆ ಆ ಸಂಸ್ಕಾರದ ಬಣ್ಣದಿಂದ ನಾವು ರೂಪಿಸುವ ಚಿತ್ರವೇ ಧ್ಯಾನದ ಕಾಲದಲ್ಲಿ ನಮಗೆ ಗೋಚರವಾಗುತ್ತದೆ ಸಂಸ್ಕಾರಮಯವಾದ ಈ ಚಿತ್ರವೇ ಜ್ಞಾನಾನಂದಮಯವಾದ ಭಗವಂತನ ರೂಪವೆಂದು ನಾವು ಭಾವಿಸಬಾರದು ಹೊರಗೆ ನಾವು ಪೂಜಿಸುವ ಕಲ್ಲಿನ ಪ್ರತಿಮೆಯೇ ದೇವರಾಗಿರದೆ ಅದು ಅವನ ಪ್ರತೀಕವಾಗಿರುವಂತೆ ಧ್ಯಾನದಲ್ಲಿ ಮನಸ್ಸಿನ ಮೇಲೆ ಮೂಡುವ ಚಿತ್ರವು ದೇವರ ಪ್ರತಿಮೆ ಎಂದೇ ಭಾವಿಸಿ ಅದಕ್ಕಿಂತ ಬೇರೆಯಾದ ಚಿನ್ಮಯ ರೂಪವನ್ನೇ ನಾವು ನಾವು ಚಿಂತಿಸಬೇಕು ನೇದಂ ಎದೆದಂ ಉಪಾಸತೆ ತಲವಕಾರೋಪನಿಷತ್ತು ಉಪಾಸನೆಯ ಕಾಲದಲ್ಲಿ ಮನಸ್ಸಿನಲ್ಲಿ ಚಿತ್ರಿತವಾಗುವ ರೂಪವೇ ದೇವರಲ್ಲ ಆದ್ದರಿಂದ ಧ್ಯಾನದ ಕಾಲದಲ್ಲಿ ನಮಗೆ ಪರಮಾತ್ಮನ ದರ್ಶನವಾಗುವುದಿಲ್ಲ ಆಗ ಪರಮಾತ್ಮನ ಈ ಮಾನಸ ಪ್ರತೀಕದ ದರ್ಶನವೂ ಅವನ ಚಿದಾನಂದಮಯ ರೂಪದ ಸ್ಮರಣೆಯೂ ಅಖಂಡವಾಗಿ ನಡೆಯುತ್ತದೆ ಈ ಧ್ಯಾನದ ಪರಾಕಾಷ್ಠೆಯನ್ನು ತಲುಪಿದ ಮೇಲೆಯೇ ರೂಪಿಯಾದ ಭಗವಂತನ ಸಾಕ್ಷಾತ್ ದರ್ಶನವು ಯೋಗಿಗೆ ದೊರೆಯುವುದು ಪರೋಕ್ಷ ಜ್ಞಾನದ ಚರಮಸೀಮೆಯ ಧ್ಯಾನವಾಗಿದ್ದು ಪರಮಾತ್ಮನ ಈ ಏಕಾಗ್ರವಾದ ನಿರಂತರ ಚಿಂತನದಿಂದಲೇ ಒಂದು ದಿವ್ಯವಾದ ಅಲೌಕಿಕ ಆನಂದದ ಅನುಭವವು ಅವನಿಗಾಗುವುದು ಈ ಧ್ಯಾನಾವಸ್ಥೆ ಕೊನೆಯ ಹಂತವನ್ನು ತಲುಪಿದಾಗ ಪರಮಾತ್ಮನ ದಿವ್ಯ ಮೂರ್ತಿಯೇ ದೃಗ್ಗೋಚರವಾಗುವಂತಹ ಅಪರೋಕ್ಷಾನುಭವ ಸೌಭಾಗ್ಯವು ಅವನಿಗೆ ಪ್ರಾಪ್ತವಾಗುವುದು ಧ್ಯಾನದ ಮಹಾಫಲವೇ ಅಪರೋಕ್ಷಾನುಭವವಾಗಿದೆ ಧ್ಯಾನಯೋಗದ ಸ್ಥಿತಿಯಲ್ಲಿ ಪರಮಾತ್ಮನ ಸ್ವರೂಪದ ಹೊರತು ಬೇರೆ ಯಾವ ಪದಾರ್ಥಗಳು ಚಿತ್ತದಲ್ಲಿ ಸುಳಿಯಬಾರದು ಹೀಗೆ ಭಗವದ್ ವಿಷಯಕವಾದ ಅಖಂಡ ಚಿತ್ತವೃತ್ತಿಯೇ ಧ್ಯಾನವಾಗಿದೆ ದ್ರೋಣಾಚಾರ್ಯರು ರಾಜಕುಮಾರರಿಗೆ ಧನುರ್ವೃದ್ಧಿಯ ಪರೀಕ್ಷೆಯನ್ನು ಮಾಡುವ ಸಂದರ್ಭದಲ್ಲಿ ಒಂದು ದೊಡ್ಡ ಮರದಲ್ಲಿ ಕೃತಕ ಹಕ್ಕಿಯನ್ನಿಟ್ಟು ಅದರ ಕಣ್ಣಿಗೆ ಗುರಿ ಇಟ್ಟು ಬಾಣ ಪ್ರಯೋಗ ಮಾಡಲು ಶಿಷ್ಯರಿಗೆ ಆದೇಶ ನೀಡಿದರು ಗುರಿ ಹೊಡೆಯಲು ನಿಂತ ಪ್ರತಿಯೊಬ್ಬರಲ್ಲಿಯೂ ನಿಮಗೆ ಅಲ್ಲಿ ಏನು ತೋರುತ್ತಿದೆ ಎಂದು ಕೇಳಲು ಎಲ್ಲರೂ ಎದುರಿಗೆ ನಿಂತಿರುವ ಮರ ಮತ್ತು ಅದರ ಶಾಪೋ ಶಾಖೋ ಶಾಖೆಗಳನ್ನು ವರ್ಣಿಸಿ ಹೇಳಿದರು ಅರ್ಜುನನಿಗೆ ಮಾತ್ರ ಎದುರಿಗಿರುವ ಕೃತಕ ಹಕ್ಕಿಯ ಕಣ್ಣಿನ ವಿನಃ ಬೇರೇನೂ ತೋರಲಿಲ್ಲವಂತೆ ಸಾಧನೆಯಲ್ಲಿ ಅರ್ಜುನನ ಈ ಏಕಾಗ್ರತ ದೃಷ್ಟಿಯನ್ನು ನಾವು ಅಳವಡಿಸಿಕೊಳ್ಳಬೇಕು ಧನುರ್ದಾರಿಯು ಉಳಿದ ಕಡೆಗೆ ಕಣ್ಣು ಹಾಯಿಸದೆ ಗುರಿಯ ಕಡೆಗೆ ಮಾತ್ರ ತನ್ನ ದೃಷ್ಟಿಯನ್ನು ಕೇಂದ್ರೀಕರಿಸುವಂತೆ ಉಳಿದೆಲ್ಲವನ್ನೂ ಮರೆತು ಬ್ರಹ್ಮನೊಬ್ಬನನ್ನೇ ಚಿತ್ತಪಟಲದಲ್ಲಿ ಚಿತ್ರಿಸಬಲ್ಲವನೇ ಧ್ಯಾನದಲ್ಲಿ ಯಶಸ್ವಿಯಾಗಬಲ್ಲನು ಗಣಪತಿಯ ಚಿತ್ರವನ್ನು ಬರೆಯಲು ಉಪಕ್ರಮಿಸಿ ಅದು ಒಂದು ಕಪಿಯ ಚಿತ್ರವಾಗಿ ಪರಿಣಮಿಸಿದಂತೆ ನಮ್ಮ ಸ್ಥಿತಿಯಾಗಿದೆ ದೇವರ ಧ್ಯಾನಕ್ಕೆ ಕುಳಿತ ನಮ್ಮ ಮನೋರಂಗದಲ್ಲಿ ದೇವರ ಬದಲು ಬೇರೆ ಏನೇನೋ ವಿಕೃತ ಚಿತ್ರಗಳೇ ಕುಣಿದಾಡುತ್ತವೆ ಪರಮಾತ್ಮನೊಬ್ಬನೇ ನಮ್ಮ ಹೃದಯ ಸಿಂಹಾಸನದಲ್ಲಿ ವಿರಾಜಮಾನನಾಗುವಂತೆ ಮಾನಸಿಕ ಏಕಾಗ್ರತೆಯನ್ನು ನಾವು ಸಾಧಿಸ ಬೇಕು ಪ್ರಣವೋ ಶರೋ ಶಾತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚತೆ ಅಪ್ರಮತ್ತೇನ ವೇದವ್ಯಂ ಶರವತ್ ತನ್ಮಯೋ ಭವೇತ್ ಉಪನಿಷತ್ತು ನಮ್ಮ ಮನಸ್ಸು ಒಂದು ಬಾಣವಾಗಿದೆ ಬ್ರಹ್ಮನ ಕಡೆಗೆ ಗುರಿಯಿಟ್ಟು ಇದನ್ನು ಪ್ರಯೋಗಿಸಬೇಕು ಧನುಸ್ಸಿನ ಆಸರೆ ಇಲ್ಲದಿದ್ದರೆ ಬಾಣವು ಗುರಿಯನ್ನು ಮುಟ್ಟಲಾರದೆ ಮಧ್ಯದಲ್ಲೇ ಕೆಳಗೆ ಬೀಳುತ್ತದೆ ಧನುಸ್ಸಿನ ಆಧಾರದಿಂದಲೇ ಅದು ವೇಗವನ್ನು ಪಡೆಯಬಲ್ಲದು ಮನಸ್ಸು ವೇಗವನ್ನು ತೋರಿಸಿಕೊಳ್ಳಲು ವೇದದ ಆಸರೆಯನ್ನು ಪಡೆಯಬೇಕು ವೇದದ ಅಧ್ಯಯನದಿಂದ ಶಕ್ತಿ ಸಂಪನ್ನವಾದ ಮನಸ್ಸು ಬ್ರಹ್ಮನ ಕಡೆಗೆ ವೇಗದಿಂದ ಸಾಗಬಹುದು ವೇದವೇ ಇದಕ್ಕೆ ಧನಸ್ಸು ಬಾಣವನ್ನು ಬಿಡುವಾಗ ಗುರಿಕಾರನಿಗೆ ಸಿರಳ ದೃಷ್ಟಿ ಇರಬೇಕಾಗುವಂತೆ ಅಪ್ರಮತ್ತನಾಗಿ ಅನ್ಯ ವ್ಯಾಸಂಗವಿಲ್ಲದೆ ಪರಮಾತ್ಮನ ಕಡೆಗೆ ಚಿತ್ತವೃತ್ತಿಯ ನಿರಂತರ ಧಾರೆಯನ್ನು ಹರಿಸಬೇಕು ಧ್ಯಾನ ಮಾರ್ಗವು ಕಠಿಣ ಆದರೆ ನಿರಪಾಯ ಗೀತೆಯಲ್ಲಿ ಹಾಗೂ ಉಪನಿಷತ್ತಿನಲ್ಲಿ ಹೇಳಿರುವ ಈ ಧ್ಯಾನ ಯೋಗವನ್ನು ಆಚರಿಸುವುದು ನಿಜ ಜೀವನದಲ್ಲಿ ನಮಗೆ ಬಹಳ ಕಠಿಣವೆನಿಸುತ್ತದೆ ಮನಸ್ಸು ಮರ್ಕಟನಂತಿದೆ ಗಾಳಿಯನ್ನು ಒಂದೇ ಕಡೆ ಶೇಖರಿಸಿಡುವುದು ಹೇಗೋ ಹಾಗೆ ಮನಸ್ಸಿನ ಕೇಂದ್ರೀಕರಣವು ಕೈಲಾಗದ ಕಾರ್ಯವೆಂದು ನಮಗನಿಸುತ್ತದೆ ಎಷ್ಟು ಪ್ರಯತ್ನಿಸಿದರೂ ಮನಸ್ಸು ಅಚಲವಾಗಿ ಭಗವಂತನಲ್ಲಿ ನೆಲೆ ನಿಲ್ಲುವಂತೆ ಮಾಡಲು ನಮಗೆ ಸಾಧ್ಯವಾಗುತ್ತಿಲ್ಲ ಮನಸ್ಸಿನಲ್ಲಿರುವ ಈ ಚಂಚಲತೆಯು ಧ್ಯಾನ ಯೋಗದಲ್ಲಿ ನಮ್ಮನ್ನು ತೀರಾ ಅಸಮರ್ಥರನ್ನಾಗಿ ಮಾಡಿದೆ ಇದು ನಮ್ಮೆಲ್ಲರನ್ನೂ ಕಾಡಿಸುತ್ತಿರುವ ಅನಾದಿಯಾದ ಸಮಸ್ಯೆಯಾಗಿದೆ ನಮ್ಮೆಲ್ಲರ ಪರವಾಗಿಯೇ ಅರ್ಜುನನು ಈ ಪ್ರಶ್ನೆಯನ್ನು ಭಗವಂತನ ಮುಂದಿಡುತ್ತಾನೆ ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ ಶ್ರೀಕೃಷ್ಣನು ಮನಸ್ಸಿನ ಈ ಕುಚೇಷ್ಟಿಯನ್ನು ಎದುರಿಸಲು ಎರಡು ಮಾರ್ಗಗಳನ್ನು ಬೋಧಿಸಿದ್ದಾನೆ ಒಂದು ನಿರಂತರ ಅಭ್ಯಾಸ ಇನ್ನೊಂದು ವಿಷಯ ವೈರಾಗ್ಯ ನಮ್ಮ ಮನಸ್ಸಿನೊಳಗೆ ಪರಮಾತ್ಮ ಕಾಲಿಡಲೇ ಸಾಧ್ಯವಿಲ್ಲ ವಿಷಯಾಸಕ್ತಿಯ ಹೊಲಸಿನಿಂದ ಅದು ತುಂಬಿ ಹೋಗಿದೆ ಮೊದಲು ನಮ್ಮಲ್ಲಿ ಅಂಟಿಕೊಂಡಿರುವ ಈ ಕಿಲುಬನ್ನು ತೆಗೆದು ಅಂತರಂಗವನ್ನು ಪರಿಶುದ್ಧಗೊಳಿಸಿದರೆ ನಮ್ಮ ಹೃದಯ ಮಂದಿರಕ್ಕೆ ಪರಮಾತ್ಮನನ್ನು ಸ್ವಾಗತಿಸಲು ನಮಗೆ ಏನೂ ಕ್ಲೇಶ ಸಂಕಟಗಳು ಆಗಲಾರವು ವಿಷಯ ಪ್ರೇಮವಿರುವವರಿಗೆ ಪರಮಾತ್ಮನ ಪ್ರೇಮ ಉದಯಿಸಲಾರದು ಪರಮಾತ್ಮನನ್ನು ಸ್ಮರಿಸಬೇಕೆಂದರೂ ಅವನನ್ನು ಸುಲಭವಾಗಿ ಮರೆಯುತ್ತಿರುವವು ಆದರೆ ವಿಷಯ ಪದಾರ್ಥಗಳನ್ನು ಮರೆಯಬೇಕೆಂದು ಪ್ರಯತ್ನಿಸಿದರೂ ಅವುಗಳ ವಿಚಾರವನ್ನು ತಲೆಯಿಂದ ಹೊರಗೆ ಹಾಕಲು ಸಾಧ್ಯವಾಗುತ್ತಿಲ್ಲ ವಿಷಯ ಪ್ರೇಮವು ಅಷ್ಟು ಸುದೃಢವಾಗಿ ನಮ್ಮ ಮನಸ್ಸಿನಲ್ಲಿ ಬೇರೂರಿದೆ ಧ್ಯಾನದಲ್ಲಿ ನಾವು ಯಶಸ್ವಿಯಾಗದಿರುವುದಕ್ಕೆ ಈ ಲೌಕಿಕ ಪ್ರೇಮದ ಒತ್ತಡ ಹಾಗೂ ಪರಮಾತ್ಮನ ಪ್ರೇಮದ ಅಭಾವಗಳೇ ಕಾರಣಗಳಾಗಿವೆ ನಾವು ನಮ್ಮ ಮಡದಿ ಮಕ್ಕಳು ಮನೆ ಮಹಡಿಗಳಲ್ಲಿ ಮಾಡುವಷ್ಟು ಪ್ರೀತಿಯನ್ನು ಪರಮಾತ್ಮನಲ್ಲಿ ಮಾಡದಿರುವಾಗ ನಾವು ಹೇಗೆ ಅವನ ಧ್ಯಾನವನ್ನು ಮಾಡಬಲ್ಲೆವು ಎಲ್ಲಿ ಪ್ರೇಮವಿದೆಯೋ ಅಲ್ಲಿ ಮನಸ್ಸು ಕೇಂದ್ರೀಕೃತವಾಗಲು ಏನೂ ಪ್ರಯಾಸವಾಗುವುದಿಲ್ಲ ನಮಗೆ ಪ್ರಿಯವಾದ ಲೌಕಿಕ ವಸ್ತುಗಳನ್ನು ಎಲ್ಲ ದೈನಂದಿನ ವ್ಯವಹಾರಗಳ ಮಧ್ಯದಲ್ಲೂ ಸ್ವಪ್ನದಲ್ಲೂ ಸದಾ ಚಿಂತಿಸುತ್ತಿರುವೆವು ಶ್ರೀಹರಿಯನ್ನು ಒಂದು ಆದರೂ ಚಿಂತಿಸಲು ನಮಗೆ ಯಾಕೆ ಸಾಧ್ಯವಾಗುತ್ತಿಲ್ಲ ಇದು ಮನಸ್ಸಿನಲ್ಲೇ ನಾವು ಪ್ರಶ್ನಿಸಿಕೊಳ್ಳಬೇಕಾದ ಸಂಗತಿಯಾಗಿದೆ ನಮ್ಮ ಹೃದಯದಲ್ಲಿ ಭಕ್ತಿಯ ಸೆಲೆಯೇ ಬತ್ತಿ ಹೋಗಿದೆ ನಾವು ಭಕ್ತಿಯ ಪ್ರದರ್ಶನವನ್ನು ಮಾಡುತ್ತಿರುವವೇ ಹೊರತು ನಿಜವಾದ ಭಕ್ತಿಯನ್ನಲ್ಲ ತನ್ನ ಪತಿಯ ಕಡೆಗೆ ಹೊರಟ ಮುಗ್ಧೆಯೊಬ್ಬಳು ಧ್ಯಾನಾರೂಢನಾದ ರಾಜನನ್ನು ಅನ್ಯಮನಸ್ಕತೆಯಿಂದ ತುಳಿದು ಅದರ ಪರವೆ ಇಲ್ಲದೆ ಮುಂದುವರಿಯಲು ಅವಮಾನಿತನಾಗಿ ಕೋಪಗೊಂಡ ರಾಜನು ಅವಳನ್ನು ಕರೆಸಿ ವಿಚಾರಣೆಗೊಳಪಡಿಸಿದಾಗ ಅವಳು ನಗುತ್ತಾ ಉತ್ತರಿಸಿದಳು ನಾನು ಸಾಮಾನ್ಯ ಮಾನವನಾದ ನನ್ನ ಪ್ರಿಯ ಪತಿಯನ್ನು ನೆನೆದುಕೊಂಡು ಹೋಗುವ ಬರದಲ್ಲಿ ಕಾಲಿನಿಂದ ರಾಜನನ್ನು ಮುಟ್ಟಿದ್ದು ನನಗೆ ತಿಳಿಯಲೇ ಇಲ್ಲ ಹೀಗಾಗಿ ಅನಂತ ಗುಣಶಾಲಿಯಾದ ಜಗದೊಡೆಯನನ್ನೇ ತಲ್ಲೀನತೆಯಿಂದ ಸ್ಮರಿಸುವ ಈ ರಾಜನಿಗೆ ಅದು ಹೇಗೆ ತಿಳಿಯಿತು ಈಗ ಇಷ್ಟು ಸಾಕು ಇದು ಭಾಗ ಹದಿನೇಳು ಮುಂದಿನದು ಭಾಗ ಹದಿನೆಂಟರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀ ಕೃಷ್ಣ ಎನ್ಮಃ ಶ್ರೀ ಗುರುಬುನ್ಮಃ ನನ್ನ ಅಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ನಮ್ಮ ಪರಮಪೂಜ್ಯ ಮಹಾಮಹಿಮ ಪ್ರಾತಸ್ಮರಣೀಯ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಬೃಂದಾವನವಾಸಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ದಿವಿಯ ಪುಣ್ಯ ಪವಿತ್ರ ಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ನಾವು ಅವರ ಶ್ರೇಷ್ಠ ಗ್ರಂಥ ಗೀತಾ ಸಾರೋದ್ಧಾರವನ್ನು ಪಠಣ ಮಾಡುತ್ತಿದ್ದೆವು ಈ ಪಠಣವನ್ನು ಅವರ ಮಹಾಶೀರ್ವಾದದೊಂದಿಗೆ ಭಾಗ ಹದಿನೆಂಟರಲ್ಲಿ ಮುಂದುವರಿಸೋಣ ತನ್ನ ಪತಿಯ ಕಡೆಗೆ ಹೊರಟ ಮುಗ್ದೆಯ ಒಬ್ಬಳು ಧ್ಯಾನಾರೂಢನಾದ ರಾಜನನ್ನು ಅನ್ಯಮನಸ್ಕತೆಯಿಂದ ತುಳಿದು ಅದರ ಪರಿವೇ ಇಲ್ಲದೆ ಮುಂದುವರಿಯಲು ಅವಮಾನಿತನಾದ ಕೋಪಗೊಂಡ ರಾಜನು ಅವಳನ್ನು ಕರೆಸಿ ವಿಚಾರಣೆಗೆ ಒಳಪಡಿಸಿದಾಗ ಅವಳು ನಗುತ್ತಾ ಉತ್ತರಿಸಿದಳು ನಾನು ಸಾಮಾನ್ಯ ಮಾನವನಾದ ನನ್ನ ಪ್ರಿಯ ಪತಿಯನ್ನು ನೆನೆದುಕೊಂಡು ಹೋಗುವ ಬರದಲ್ಲಿ ಕಾಲಿನಿಂದ ರಾಜನನ್ನು ಮುಟ್ಟಿದ್ದು ನನಗೆ ತಿಳಿಯಲಿಲ್ಲ ಹೀಗಿರುವಾಗ ಅನಂತ ಗುಣಶಾಲಿಯಾದ ಜಗದೊಡೆಯನನ್ನೇ ತಲ್ಲೀನತೆಯಿಂದ ಸ್ಮರಿಸುವ ಈ ರಾಜನಿಗೆ ಅದು ಹೇಗೆ ತಿಳಿಯಿತು ನನಗೆ ಇರುವ ಪತಿಪ್ರೇಮದಷ್ಟು ಹರಿಪ್ರೇಮವು ಅವನಿಗಿಲ್ಲವೇ ಎಂದು ಅವಳು ಸವಾಲು ಹಾಕಿದ್ದಳು ಇದು ವಾಸ್ತವವಾದ ಪ್ರಶ್ನೆಯಾಗಿದೆ ನಮ್ಮ ಸೊತ್ತು ಪರಿವಾರಗಳಲ್ಲಿ ಮಾಡುವ ಪ್ರೀತಿಯ ಅರ್ಧದಷ್ಟು ನಾವು ಪರಮಾತ್ಮನನ್ನು ಪ್ರೀತಿಸುತ್ತಿಲ್ಲ ಆದ್ದರಿಂದಲೇ ನಮ್ಮ ಹೃದಯ ದೇಗುಲದಲ್ಲಿ ಪರಮಾತ್ಮನ ಪ್ರತಿಮೆಯು ಛಲವಾಗಿದೆ ಸ್ಥಿರ ಪ್ರತಿಮೆಯನ್ನು ಸ್ಥಾಪಿಸಲು ನಾವು ಅಶಕ್ತರಾಗಿರುವೆವು ವಿಷಯ ವೈರಾಗ್ಯ ಮತ್ತು ಭಗವತ್ ಪ್ರೇಮಗಳಿಂದಲೇ ನಾವು ಇದರಲ್ಲಿ ಯಶಸ್ವಿಯಾಗಬಲ್ಲೆವು ಯಥಥೋಪಿ ಹರೇಹೇ ಪದ ಸಂಸ್ಮರಣೆ ಸಕಲಂ ಮಾಶು ಲಯಂ ರಜತಿ ದ್ವಾದಶ ಸ್ತೋತ್ರ ಎಂದು ಶ್ರೀ ಮಧ್ವಾಚಾರ್ಯರು ಅಪ್ಪಣೆ ಕೊಡಿಸಿದಂತೆ ಪರಮಾತ್ಮನ ಧ್ಯಾನವನ್ನು ಏಕಾಗ್ರತೆಯನ್ನು ಮಾಡಲು ನಮಗೆ ಶಕ್ಯವಾಗದಿದ್ದರೂ ಅದಕ್ಕಾಗಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುವುದರಿಂದಲೂ ನಮ್ಮ ಸಕಲ ಪಾಪಗಳ ಪರಿಹಾರವಾಗುವುದು ಧ್ಯಾನ ಮಾರ್ಗದಲ್ಲಿ ಆ ಯಶಸ್ವಿಯಾಗಿ ಯೋಗಭ್ರಷ್ಟನಾದವನು ಇಹ ಪರಗಳೆರಡಕ್ಕೂ ಎರವಾಗುವನೆ ಎಂಬ ಅರ್ಜುನನ ಸಂಶಯಕ್ಕೂ ಶ್ರೀಕೃಷ್ಣನು ಇದೇ ರೀತಿಯ ಪರಿಹಾರವನ್ನು ಹೇಳಿದ್ದಾನೆ ನಹ್ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಒಳ್ಳೆಯ ಕೆಲಸವನ್ನು ಮಾಡುವವನಿಗೆ ಅದನ್ನು ಪೂರ್ಣಗೊಳಿಸಲಾಗದಿದ್ದರೂ ದುರ್ಗತಿಯು ಖಂಡಿತ ಬರುವುದಿಲ್ಲ ಸದುದ್ದೇಶದಿಂದ ಮಾಡಿದ ಪ್ರಾಮಾಣಿಕ ಪ್ರಯತ್ನಕ್ಕೆ ಉತ್ತಮ ಫಲವು ನಿಶ್ಚಯವಾಗಿ ದೊರೆಯುವುದು ಇದು ಭಗವಂತನು ನೀಡಿದ ಭರವಸೆಯಾಗಿದೆ ಮಂತ್ರಿ ಮಾಗದರು ನೀಡುವ ಆಶ್ವಾಸನೆಯಂತೆ ಇದು ಹುಸಿಯಾಗುವುದಿಲ್ಲ ಈ ಜನ್ಮದಲ್ಲಿ ನಮ್ಮ ಸಾಧನೆ ಅಪೂರ್ಣವಾದಲ್ಲಿ ಜನ್ಮಾಂತರದಲ್ಲಿ ಅದನ್ನು ಮುಂದುವರಿಸುವ ಸನ್ನಿವೇಶವನ್ನು ಪರಮಾತ್ಮನು ಒದಗಿಸಿ ಪರಮಾತ್ಮನ ಈ ನಿಯಮ ಸುವ್ಯವಸ್ಥೆಗಳಲ್ಲಿ ನಾವು ಪೂರ್ಣ ವಿಶ್ವಾಸವನ್ನಿಟ್ಟು ಧೈರ್ಯದಿಂದ ಸಾಧನೆಯನ್ನು ನಡೆಸಿಕೊಂಡು ಹೋಗಬೇಕು ನಾವೀಗ ಎಲ್ಲರೂ ಧ್ಯಾನ ಸಮಾಧಿಗಳನ್ನು ಮಾಡಲೇಬೇಕೆಂದು ಕರೆ ನೀಡುತ್ತಿಲ್ಲ ತಮಗೆ ಸಾಧ್ಯವಾಗುವಂತಹ ಆಧ್ಯಾತ್ಮಿಕ ಸಾಧನೆಯನ್ನು ಪ್ರತಿಯೊಬ್ಬರೂ ನಿರ್ವಂಚನೆಯಿಂದ ಕೈಗೊಳ್ಳಲಿ ಪ್ರತಿದಿನವೂ ಸಂಧ್ಯಾ ವಂದನದಂತಹ ಸರಳ ಶಾಸ್ತ್ರೀಯ ಪ್ರಾರ್ಥನೆಯನ್ನಾದರೂ ಪ್ರತಿಯೊಬ್ಬರೂ ಆಚರಿಸಿ ಕ್ರಮಕ್ರಮವಾಗಿ ಆತ್ಮೋನ್ನತಿಯನ್ನು ಸಾಧಿಸಲಿ ಇಂತಹ ಪ್ರಾರಂಭಿಕ ಪ್ರಯತ್ನದಿಂದ ಮುಂದಿನ ಹಾದಿಯು ಸಹಜವಾಗಿ ಏನೂ ಶ್ರಮವಿಲ್ಲದೆ ಅವನಿಗೆ ಗೋಚರವಾಗುವುದು ಭಕ್ತಿಯು ಮಹಾತ್ಮ ಜ್ಞಾನವು ಧ್ಯಾನಕ್ಕೆ ಭಕ್ತಿಯ ಹಿನ್ನೆಲೆಯು ಅವಶ್ಯವೆಂದು ಹಿಂದೆ ನಿರೂಪಿಸಿಯಾಗಿದೆ ಆಗಿದೆ ಈ ಭಕ್ತಿಯ ಸ್ವರೂಪ ವರ್ಣನೆಯನ್ನು ಏಳನೇ ಅಧ್ಯಾಯದಲ್ಲಿ ಮಾಡಲಾಗುವುದು ಭಕ್ತಿಯಲ್ಲಿ ಎರಡು ಅಂಶಗಳು ಅಡಕವಾಗಿವೆ ಒಂದು ಜ್ಞಾನ ಹಾಗೂ ಇನ್ನೊಂದು ಪ್ರೇಮ ಜ್ಞಾನ ಪ್ರೇಮಗಳ ಸಮನ್ವಯವೇ ಭಕ್ತಿ ಎನಿಸುವುದು ಪರಮಾತ್ಮನ ಮಹಾತ್ಮ ಜ್ಞಾನವನ್ನು ಪಡೆದು ಅವನ ಕಡೆಗೆ ಹರಿಸುವ ನಿರಂತರ ಪ್ರೇಮಧಾರೆಯೇ ಭಕ್ತಿಯಾಗಿದೆ ಒಬ್ಬನ ಗುಣ ಮಹಿಮೆಗಳ ಪರಿಚಯವಿಲ್ಲದೆ ಅವನಲ್ಲಿ ಮಾಡುವ ಪ್ರೀತಿಯು ಆಸಕ್ತಿ ಎನಿಸುವುದು ಮಕ್ಕಳು ಹಾಗೂ ಪರಿವಾರವನ್ನು ಪ್ರೀತಿಸುವಾಗ ಈ ಆಸಕ್ತಿಯು ತುಂಬಿರುತ್ತದೆ ಅವರ ಗುಣ ನಡೆತೆಗಳ ಕಡೆಗೆ ಗಮನ ನೀಡದೆ ನಮ್ಮವರು ಎಂಬ ಇಷ್ಟೇ ಭಾವದಿಂದ ಪ್ರೀತಿಸುತ್ತೇವೆ ಅದರಂತೆ ಭಗವಂತನ ಮಹಿಮೆಯನ್ನು ತಿಳಿಯದೆ ಅವನಲ್ಲಿ ಮಾಡುವ ಪ್ರೇಮವು ಕುರುಡು ಭಕ್ತಿಯಾಗುವುದು ಅವನ ಮಹಿಮೆಯನ್ನು ತಿಳಿದಷ್ಟು ವಿಶುದ್ಧ ಭಕ್ತಿಯು ಮನಸ್ಸಿನಲ್ಲಿ ಒಡಮೂಡುವುದು ಆದ್ದರಿಂದಲೇ ಸಕಲ ವೇದಗಳು ಭಗವಂತನ ಮಹಿಮೆಯನ್ನು ಗಾನ ಮಾಡಲು ಹೊರಟಿವೆ ಗೀತೆಯಲ್ಲಿಯೂ ಈ ಭಕ್ತಿಭಾವವನ್ನು ಬಲಗೊಳಿಸುವುದಕ್ಕಾಗಿಯೇ ಪರಮಾತ್ಮನ ಮಹಾತ್ಮ್ಯದ ವರ್ಣನೆಯನ್ನು ಮಾಡಲಾಗಿದೆ ಈ ವಿಶ್ವವನ್ನು ನಿರೀಕ್ಷಿಸಿದಂತೆ ವಿಶ್ವಕರ್ತನ ವಿಚಿತ್ರ ಅದ್ಭುತ ಶಕ್ತಿಯ ಪರಿಚಯವು ನಮಗಾಗುತ್ತದೆ ಪರಮಾತ್ಮನನ್ನು ಮತ್ತು ಅವನ ಅಪಾರ ಶಕ್ತಿಯನ್ನು ಸಿದ್ಧಪಡಿಸಲು ಬೇರಾವ ದಾಖಲೆಗಳ ಆಧಾರವೂ ಬೇಡ ಈ ವಿಶ್ವವೇ ಪರಮಾತ್ಮನ ಅಸ್ತಿತ್ವವನ್ನು ಸಾರಿ ಹೇಳುತ್ತದೆ ಈ ವಿಶ್ವವು ಅವ್ಯವಸ್ಥಿತವಾಗಿ ರೂಪುಗೊಂಡಿರುವುದಲ್ಲ ಇದು ಕ್ರಮಬದ್ಧವಾಗಿ ಸುಯೋಜಿತ ರೀತಿಯಿಂದ ನಿರ್ಮಿತವಾಗಿದೆ ಪ್ರತಿಯೊಂದು ವಸ್ತುವಿನ ಸೃಷ್ಟಿ ಹಾಗೂ ಬೆಳವಣಿಗೆಗಳಲ್ಲಿ ನೂರಾರು ನಿಯಮಗಳ ಸಂಯೋಜನವನ್ನು ನಾವು ಕಾಣಬಹುದು ನಮ್ಮ ಇಂದ್ರಿಯಗಳ ರಚನೆ ಶರೀರದ ರೀತಿ ನಮ್ಮ ಆಹಾರವು ಜೀರ್ಣವಾಗಲು ಇರುವ ಸಂವಿಧಾನ ಗ್ರಹ ನಕ್ಷತ್ರಗಳ ಸಂಬಂಧ ವ್ಯವಸ್ಥೆಗಳು ಶ್ವಾಸೋಚ್ಛಾಸದ ಪ್ರಕ್ರಿಯೆಗಳು ಹೀಗೆ ನೂರಾರು ಪ್ರಾಕೃತಿಕ ವ್ಯಾಪಾರ ವ್ಯವಸ್ಥೆಗಳನ್ನು ನೋಡುವಾಗ ಉದ್ದೇಶಪೂರ್ವಕವಾಗಿ ಒಂದು ಸಂಯೋಜಿತವಾದ ಏರ್ಪಾಡನ್ನು ಈ ಪ್ರಪಂಚದಲ್ಲಿ ಮಾಡಲಾಗಿದೆ ಎಂದು ಕಂಡುಬರುತ್ತದೆ ಒಂದೆರಡು ಘಟನೆಗಳಾಗಿದ್ದರೆ ಅದು ಆಕಸ್ಮಿಕವನ್ನು ನಾವು ತಳ್ಳಿಹಾಕಬಹುದಿತ್ತು ಲಕ್ಷಗಟ್ಟಲೆ ನಿಯ ನಿಯಮಗಳು ಕೋಟ್ಯಂತರ ಪದಾರ್ಥಗಳು ಜಗತ್ತಿನ ಸೃಷ್ಟಿ ಬೆಳವಣಿಗೆಗಳಿಗೆ ಅನುಕೂಲವಾಗುವಂತೆ ಸಂಯೋಜಿತವಾಗಿರುವುದನ್ನು ಕಂಡಾಗ ಇವೆಲ್ಲ ಆಕಸ್ಮಿಕವೆಂದು ನಾವು ಹೇಗೆ ಹೇಳಬಹುದು ಉದ್ದೇಶವಿಲ್ಲದೆ ಸುಮ್ಮನೆ ಸಂಸ್ಕೃತ ವರ್ಣಗಳನ್ನು ವರ್ಷಗಟ್ಟಲೆ ಜೋಡಿಸುತ್ತಿದ್ದರೂ ಶಾಕುಂತಲ ನಾಟಕದ ಒಂದು ಪದ್ಯದ ರಚನೆಯು ಆಕಸ್ಮಿಕವಾಗಿ ಆಗಲಾರದು ಹೀಗಿರುವಾಗ ಇಂತಹ ಸುವ್ಯವಸ್ಥಿತ ವಿಶಾಲ ವಿಶ್ವದ ರಚನೆಯು ಹಿಂದೆ ಯಾವ ಚೇತನ ಶಕ್ತಿ ಕೈಯ್ಯವಾಡವೂ ಇಲ್ಲದೆ ಕೇವಲ ಪ್ರಕೃತಿ ನಿರ್ಮಾಣವೆಂದು ನಾವು ಸಿದ್ಧಪಡಿಸಲಾರೆವು ನಿಯಮ ಬದ್ಧವಾದ ಈ ಜಗತ್ತು ಒಬ್ಬ ಮಹಾಬುದ್ಧಿವಂತನಿಂದ ರಚಿತವಾದಂತೆ ಅತ್ಯಂತತ ಸುಯೋಜಿತವಾಗಿದೆ ಎಂದು ಐನ್ಸ್ಟೈನ್ ಹೇಳಿದ್ದಾನೆ ಈ ಜಗತ್ತನ್ನು ಅದರ ಪ್ರಾಕೃತಿಕ ವೈಚಿತ್ರಗಳನ್ನು ಕಂಡಷ್ಟು ವಿಶ್ವಕರ್ತನ ಅಸ್ತಿತ್ವದಲ್ಲಿ ವಿಶ್ವಾಸವು ದೃಢವಾಗುತ್ತದೆ ಕಣ್ಣಿಗೆ ಕಾಣದ ಭಗವಂತನನ್ನು ನಾನು ಹೇಗೆ ನಂಬಲಿ ಎಂದು ಶ್ವೇತಕೇತು ಪ್ರಶ್ನಿಸಿದಾಗ ತಂಬಿಗೆ ತುಂಬ ನೀರಲ್ಲಿ ಉಪ್ಪು ಸೇರಿಸಿ ಆ ನೀರನ್ನು ಸ್ವಲ್ಪ ಕುಡಿಯುವಂತೆ ತಂದೆ ಉದ್ದಾಲಕನು ಅವನಿಗೆ ಹೇಳ್ತಾನೆ ಆ ನೀರಿನ ಯಾವ ಭಾಗವನ್ನು ಕುಡಿದರೂ ಅದು ಉಪ್ಪಾಗಿತ್ತು ಆ ನೀರಿನಲ್ಲಿರುವ ಉಪ್ಪನ್ನು ತೆಗೆದು ತೋರಿಸುವೆಯಾ ಎಂದು ಉದ್ದಾಲಕನು ಪ್ರಶ್ನಿಸುತ್ತಾನೆ ಪರಮಾತ್ಮನ ಅಸ್ತಿತ್ವವು ಇದೇ ರೀತಿಯಾಗಿದೆ ನೀರಿನಲ್ಲಿರುವ ಉಪ್ಪು ಪ್ರತ್ಯಕ್ಷವಾಗಿ ಕಾಣಿಸದಿದ್ದರೂ ನೀರಿನ ಕಣ ಕಣಗಳಲ್ಲಿಯೂ ಅದರ ವ್ಯಾಪ್ತಿಯನ್ನು ನಾವು ಅನುಭವಿಸುತ್ತಿರುವಂತೆ ವಿಶ್ವದ ಪ್ರತಿ ಪದಾರ್ಥವು ಪರಮಾತ್ಮನ ಅಸ್ತಿತ್ವವನ್ನು ನಮಗೆ ಸಾರಿ ಹೇಳುತ್ತದೆ ಪರಮಾತ್ಮನು ಇಂದ್ರಿಯಗಳಿಗೆ ಅಗೋಚರನಾದರೂ ಅವನ ಶಕ್ತಿ ನಿಯಮಗಳನ್ನು ಪ್ರಪಂಚದ ಪ್ರತಿಯೊಂದು ವಸ್ತುವಿನಲ್ಲೂ ನಾವು ಕಾಣಬಲ್ಲೆವು ಮೈ ಸರ್ವ ಮಿದಂ ಪ್ರೋತಂ ಸೂತ್ರೆ ಮಣಿಗಣ ಇವ ಈ ವಿಶ್ವವು ನೆಲದಲ್ಲಿ ವಿಕ್ಷಿಪ್ತವಾಗಿ ಚದುರಿದ ಮಣಿಗಳಂತಿರದೆ ಒಂದು ಸೂತ್ರದಲ್ಲಿ ಪೋಣಿಸಲ್ಪಟ್ಟ ಮಣಿಮಾಲೆಯಂತಿದೆ ಈ ಪ್ರಪಂಚವನ್ನು ಜೋಡಿಸಿರುವ ಅನುಸ್ಯೂತವಾದ ಸೂತ್ರವೇ ಭಗವಂತ ಅವನನ್ನು ಆಧರಿಸಿ ಅವನ ಬಲದಿಂದ ಜಗತ್ತಿನ ಸಕಲ ಪ್ರವೃತ್ತಿ ವ್ಯವಹಾರಗಳು ನಡೆದಿವೆ ಜಡ ಪ್ರಕೃತಿ ಮತ್ತು ಪೃಥ್ವಿ ಜಲ ತೇಜಸ್ಸು ವಾಯು ಆಕಾಶ ಮುಂತಾದ ಪ್ರಕೃತಿಯ ಕಾರ್ಯಗಳು ಮತ್ತು ಈ ಜಡ ತತ್ವಗಳಿಗೆ ಆಧಾರ ಶಕ್ತಿ ಎನಿಸಿದ ಚಿತ್ ಪ್ರಕೃತಿ ಇವೆಲ್ಲವುಗಳ ದ್ವಾರದಿಂದ ಭಗವಂತನೇ ನಿಖಿಲ ಬ್ರಹ್ಮಾಂಡವನ್ನು ನಿರ್ಮಿಸುತ್ತಾನೆ ಕುಂಬಾರನು ಗಡಿಗೆಯನ್ನು ನಿರ್ಮಿಸುವಂತೆ ದೇವರು ಈ ಜಗತ್ತನ್ನು ಸೃಷ್ಟಿಸುವುದಲ್ಲ ಕುಂಬಾರನಿಗೆ ಗಡಿಗೆಯ ಗುಣಧರ್ಮಗಳ ಮೇಲೆ ಪ್ರಭುತ್ವವಿಲ್ಲ ಗಡಿಗೆಯಿಂದ ಪ್ರತ್ಯೇಕವಾಗಿ ಒಂದು ಕಡೆ ಕುಳಿತು ಅದನ್ನು ಸೃಜಿಸುತ್ತಾನೆ ಭಗವಂತನು ಎಲ್ಲಿಯೋ ಒಂದು ಮೂಲೆಯಲ್ಲಿದ್ದು ಈ ಪ್ರಪಂಚವನ್ನು ರಚಿಸುವುದಲ್ಲ ಪ್ರಪಂಚದ ಕಾರಣಗಳೆನಿಸಿದ ಪದಾರ್ಥಗಳಲ್ಲೆಲ್ಲ ವ್ಯಾಪಿಸಿ ನಿಂತು ಆ ಪದಾರ್ಥಗಳಿಗೆ ಮತ್ತು ಅವುಗಳ ಗುಣಧರ್ಮಗಳಲ್ಲಿಯೂ ಕಾರಣನೆನಿಸಿದ್ದಾನೆ ಯಂತ್ರದಲ್ಲಿ ವಿದ್ಯುತ್ ಹರಿಯುವಂತೆ ವಿಶ್ವದ ಕಣ ಕಣಗಳಲ್ಲಿ ವ್ಯಾಪಿಸಿ ಆಯಾಯ ವಸ್ತುಗಳ ವ್ಯಕ್ತಿತ್ವದ ಸಂಪೂರ್ಣ ರಚನೆಗೆ ಅವನು ನಿಮಿತ್ತನೂ ಅಂತರ್ಯಾಮಿಯೂ ಆಗಿರುವನು ಈ ವಿಶಾಲವೂ ಅದ್ಭುತವೂ ಆಗಿರುವ ಪ್ರಪಂಚದ ರಚನೆಗೆ ಹಿನ್ನೆಲೆಯಾದ ಪರಮಾತ್ಮನ ಜ್ಞಾನ ಕ್ರಿಯಾಶಕ್ತಿಗಳು ಊಹಾತೀತವಾಗಿವೆ ಸರ್ವಜ್ಞನು ಶಕ್ತಿಶಾಲಿಯೂ ಆದಂತಹ ಅನಂತ ಗುಣನಿಧಿಯು ಆದ ಮಹಾಚೇತನನಿಂದಲೇ ಈ ಸಮಗ್ರ ವಿಶ್ವದ ರಚನೆಯಾಗಲು ಸಾಧ್ಯ ಈ ವಿಶಾಲ ಜಗತ್ತನ್ನು ನಿರೀಕ್ಷಣ ಮಾಡಿದಷ್ಟು ಜಗಜ್ಜನ್ಮಾದಿ ಕಾರಣನ ಅಪಾರ ಮಹಿಮೆಯ ಭವ್ಯತೆ ಹಾಗೂ ವಿಸ್ತಾರವನ್ನು ಮನಗಾಣುತ್ತೇವೆ ಭಕ್ತಿಯ ಪ್ರಕಾರಗಳು ಪರಮಾತ್ಮನ ಈ ಮಹಿಮೆಯ ಜ್ಞಾನದಿಂದಲೂ ನಮಗೆ ಪ್ರತಿಕ್ಷಣವು ಅವನಿಂದ ಒದಗುವ ಉಪಕಾರವನ್ನು ಸ್ಮರಿಸಿಯೂ ಅವನಲ್ಲಿ ನಮ್ಮ ಭಕ್ತಿಯು ಉಕ್ಕೇರುವುದು ಭಕ್ತರಲ್ಲಿ ಅನೇಕ ಪ್ರಕಾರಗಳಿವೆ ತಮ್ಮ ದುಃಖ ಸಂಕಷ್ಟಗಳ ನಿವಾರಣೆಗಾಗಿ ಪರಮಾತ್ಮನಲ್ಲಿ ಮೊರೆ ಇಡುವ ಆರ್ಥಭಕ್ತರು ಕೆಲವರು ಸಂಪತ್ತು ವೈಭವಗಳಿಗಾಗಿ ಅವನನ್ನು ಭಜಿಸುವ ಅರ್ಥಾರ್ಥಿಗಳು ಕೆಲವರು ಲೌಕಿಕ ಫಲದ ಆಶೆಯಿಂದ ನಾನಾ ವಿಧ ಅವ್ಯವಹಾರಗಳನ್ನು ಮಾಡುವುದಕ್ಕಿಂತ ನಾನಾ ವ್ಯಕ್ತಿಗಳನ್ನು ಬೇಡುತ್ತಾ ಜೀವನ ನಡೆಸುವುದಕ್ಕಿಂತ ಲೌಕಿಕ ಫಲಗಳನ್ನು ಪೂರೈಸಿಕೊಳ್ಳುವುದಕ್ಕಾಗಿ ಭಗವಂತನನ್ನೇ ಬೇಡುವವರು ಸಕಾಮರಾದರು ಶ್ರೇಷ್ಠರು ಉದಾರ ಪುರುಷರೂ ಆಗಿರುವರು ಲೌಕಿಕ ಪ್ರಯೋಜನವನ್ನು ಬಯಸದೆ ಭಗವಂತನ ಜ್ಞಾನ ಸಾಕ್ಷಾತ್ಕಾರಗಳಿಗಾಗಿಯೇ ಅವನನ್ನು ಆರಾಧಿಸುವ ಜಿಜ್ಞಾಸುಗಳು ಉತ್ತಮ ಶ್ರೇಣಿಯ ಭಕ್ತರು ಇವರೆಲ್ಲರಿಗಿಂತಲೂ ಮಿಗಿಲಾದವನು ಭಗವತ್ ಸಾಕ್ಷಾತ್ಕಾರ ಪಡೆದ ಭಕ್ತನು ಭಗವಂತನ ದಿವ್ಯ ಸುಂದರ ಮೂರ್ತಿಯನ್ನು ಸಾಕ್ಷಾತ್ತಾಗಿ ನೋಡಿ ಉತ್ಕಟವಾದ ಪ್ರೇಮ ಭಾವವನ್ನು ಹೊಂದಿದವನೇ ಪರಿಪೂರ್ಣ ಭಕ್ತನೆನಿಸುತ್ತಾನೆ ಒಂದು ವಸ್ತುವನ್ನು ಕೇಳಿ ತಿಳಿದಾಗ ಅಲ್ಲಿ ಉಂಟಾಗುವ ಪ್ರೀತಿಗೂ ಪ್ರತ್ಯಕ್ಷವಾಗಿ ಅದನ್ನು ನೋಡಿದಾಗ ಮೂಡುವ ಪ್ರೀತಿಗೂ ಬಹಳ ಅಂತರವಿದೆ ಸಕಾಮ ಹಾಗೂ ಜಿಜ್ಞಾಸುಗಳಿಗೆ ಭಗವದ್ ದರ್ಶನವಾಗಿರುವುದಿಲ್ಲ ಶಾಸ್ತ್ರಗಳಿಂದ ಹಾಗೂ ಗುರುಗಳ ಉಪದೇಶದಿಂದಲೇ ಭಗವಂತನ ಸಾಮಾನ್ಯ ಜ್ಞಾನವನ್ನು ಪಡೆದು ಅವರು ಮಾಡುವ ಭಕ್ತಿಯು ಸಾಧಾರಣವೇ ಇರುತ್ತದೆ ಅಪರೋಕ್ಷ ಜ್ಞಾನಿಯು ಸ್ವತಃ ಪರಮಾತ್ಮನನ್ನು ನೋಡುತ್ತಿರುವುದರಿಂದ ಭಕ್ತಿಯ ಪರಾಕಾಷ್ಠೆಯನ್ನು ಅನುಭವಿಸಬಲ್ಲನು ಪ್ರಿಯೋ ಹಿ ಜ್ಞಾನಿನೋತ್ಯರ್ಥ ಮಹಂ ಸ ಚ ಮಮ ಪ್ರಿಯ ಎಂದು ಜ್ಞಾನಿ ಭಕ್ತಿಗೆ ಭಗವಂತನು ಭಗವಂತನಿಗೆ ಜ್ಞಾನಿಯು ಪರಸ್ಪರವಾಗಿ ಪರಮ ಪ್ರಿಯರೆನಿಸಿಕೊಳ್ಳುವರು ಈ ಪರಮ ಭಕ್ತಿಯಿಂದಲೇ ಜ್ಞಾನಿಯು ಪರಮಾತ್ಮನ ಅತ್ಯಂತ ಅನುಗ್ರಹಕ್ಕೆ ಪಾತ್ರನಾಗುವನು ಅದ್ವೈತ ಜ್ಞಾನವು ಭಕ್ತಿಯು ಜ್ಞಾನದ ಉದಯವಾಗುವವರೆಗೆ ಮಾತ್ರ ಭಕ್ತಿಗೆ ಅವಕಾಶವೆಂದು ಜ್ಞಾನದ ನಂತರ ಜೀವ ಬ್ರಹ್ಮ ಮುಂತಾದ ದ್ವೈತ ಭಾವಕ್ಕೆ ಅವಕಾಶವಿಲ್ಲದಿರುವುದರಿಂದ ಜ್ಞಾನಿಯು ಭಕ್ತಿ ಮಾಡಲು ಸಾಧ್ಯವಿಲ್ಲವೆಂದು ಕೆಲವರ ವಾದವಿದೆ ಭಕ್ತಿಯ ಸ್ಥಿತಿಯಲ್ಲಿ ಭಗವಂತನ ಮಹಾತ್ಮ ಜ್ಞಾನ ಪರಮಾತ್ಮನ ಸ್ವಾಮಿ ತಾನು ಅವನ ಭೃತ್ಯನು ಎಂಬ ತಿಳುವಳಿಕೆ ಮುಂತಾದವು ಅನಿವಾರ್ಯವಾಗಿರುವವು ಇದು ತಮ್ಮ ಅದ್ವೈತವಾದಕ್ಕೆ ತೀರಾ ವಿರೋಧಿಯಾದ ವಿಚಾರವಾಗಿದ್ದು ಜ್ಞಾನಿಯು ಭಕ್ತನಾಗಿರುವ ಪಕ್ಷದಲ್ಲಿ ಅವನಲ್ಲಿಯೂ ಈ ದ್ವೈತ ಭಾವನೆಯು ನೆಲೆಸಿದೆ ಎಂದು ಒಪ್ಪಿಕೊಳ್ಳಬೇಕಾಗುವುದು ಜ್ಞಾನಿಯ ತಿಳುವಳಿಕೆಯು ಯಥಾರ್ಥವೋ ಅಬಾಧಿತವೋ ಇರುತ್ತದೆ ಬ್ರಹ್ಮನ ಸ್ವರೂಪವನ್ನು ಯಥಾವತ್ತಾಗಿ ಸಾಕ್ಷಾತ್ಕರಿಸಿದ ಜ್ಞಾನಿಯಲ್ಲಿ ಸಂಶಯ ವಿಪರ್ಯಯಗಳಿಗೆ ಗೊಂದಲಗಳಿಗೆ ಅವಕಾಶವಿಲ್ಲ ಆದ್ದರಿಂದ ಜ್ಞಾನಿಯು ಕಂಡಿರುವ ಸಂಗತಿಗಳನ್ನು ನಾವು ಸತ್ಯವೆಂದೇ ಗ್ರಹಿಸಬೇಕಾಗುವುದು ಜ್ಞಾನಿಯು ಭಕ್ತಿಭಾವದಿಂದ ಭಗವದಾರಾಧನೆಯನ್ನು ನಡೆಸಿದಲ್ಲಿ ಅವನ ಅನುಭವ ವಿಷಯವಾದ ದ್ವೈತ ಭಾವವನ್ನು ಅಬಾಧಿತ ಸತ್ಯವೆಂದೇ ಒಪ್ಪಬೇಕಾಗುವುದು ಹೀಗಾಗಿ ಅದ್ವೈತದ ವಾದದ ಆಧಾರವೆಲ್ಲ ಕುಸಿದು ಹೋಗುವುದೆಂಬ ಭಯದಿಂದ ಜ್ಞಾನದ ಪೂರ್ವಾವಸ್ಥೆಯಲ್ಲಿ ಮಾತ್ರ ಭಕ್ತಿ ಸಾಧನೆಗೆ ಅವಕಾಶವೆಂದು ಜ್ಞಾನಿಯಾದವನು ಭಕ್ತನಾಗಿ ಉಳಿಯುವುದಿಲ್ಲವೆಂದು ಇವರು ಪ್ರತಿಪಾದಿಸಿರುವರು ಮಾಯೆ ಎಂಬ ಹಸುವಿನ ಕರುಗಳಾಗಿ ಜೀವ ಈಶ್ವರರಿದ್ದು ದ್ವೈತದ ಹಾಲನ್ನು ಕುಡಿಯುತ್ತಿದ್ದರು ಮಾಯೆಯನ್ನು ಮೀರಿದ ಜ್ಞಾನಿ ಪುರುಷನಿಗೆ ಈ ದ್ವೈತದ ವಾಸನೆಯು ಬರಲಾರದೆಂದು ದೇಹ ದೇಹದೃಷ್ಟಾತು ದಾಸೋಹಂ ಆತ್ಮದೃಷ್ಟ್ವಾ ವಾಹಂ ಎಂದು ಮುಂತಾಗಿಯೂ ಇದರ ನಿರೂಪಣೆ ಇದೆ ಈ ವಾದವು ಭಕ್ತಿಯ ಅಂತಸ್ತನು ಬಹಳ ಕೆಳಗಿಳಿಸುತ್ತದೆ ಭಕ್ತಿ ಎಂಬುದು ಈ ವಾದದ ರೀತಿಯ ಅಸತ್ಯನಿಷ್ಠವಾದ ಒಂದು ಭ್ರಾಮಕ ಕಲ್ಪನೆಯೆನಿಸುವುದು ನಮಗಿಂತ ಭಿನ್ನನೂ ಸ್ವಾಮಿಯೂ ಆಗಿರುವ ಭಗವಂತನು ವಾಸ್ತವವಾಗಿ ಇಲ್ಲವೆಂದು ತಿಳಿದುಕೊಂಡು ಅವನಲ್ಲಿ ಮಾಡುವ ಭಕ್ತಿಯು ಹೃದಯದಲ್ಲಿ ಸತ್ವ ಶ್ರದ್ಧೆಗಳನ್ನು ಹೇಗೆ ತುಂಬಬಲ್ಲದು ಇಂತಹ ಅಸತ್ಯನಿಷ್ಠವಾದ ಸಾಧನೆಯಿಂದ ಮುಕ್ತಿಯು ಸತ್ಯ ಅಮೃತ ಫಲಗಳನ್ನು ಹೇಗೆ ಪಡೆಯಬಲ್ಲೆವು ಅಸದುಪಾಸನೆಯ ಆತ್ಮಹನಃ ಭಾಗವತ ಎಂದು ಶಾಸ್ತ್ರದಲ್ಲಿ ಅಸತ್ಯೋಪಾಸನೆಯನ್ನು ಕಟುವಾಗಿ ನಿಷೇಧಿಸಿರುವಾಗ ಅಜ್ಞಾನ ದಿಸೆಯಲ್ಲಿ ಮಾತ್ರ ಮಾಡಲು ಸಾಧ್ಯವೆನ್ನಲಾಗುವ ಭಕ್ತಿಗೆ ಸಾಧನೆಯಲ್ಲಿ ಪರಮಸ್ಥಾನವು ಹೇಗೆ ದೊರಕಿತು ಭಕ್ತ್ಯ ತ್ವನನ್ಯಾ ಶಕ್ಯ ಅಹಮೇವಂ ಇದುನ ಜ್ಞಾತು ದ್ರಷ್ಟುಂ ಚ ತತ್ತ್ವೇನ ಪ್ರವೇಶುಂಚ ಪರಂತಪ ಎಂದು ಮುಂತಾಗಿ ಭಗವದ್ಗೀತೆಯಲ್ಲಿ ನೂರಾರು ಕಡೆಗಳಲ್ಲಿ ಸಾಕ್ಷಾತ್ಕಾರ ಮತ್ತು ಮೋಕ್ಷಗಳಿಗೆ ಭಕ್ತಿಯು ಅತ್ಯವಶ್ಯಕವೆಂದು ತಿಳಿಸಲಾಗಿದೆ ಗೀತೆಯ ಉಪಸಂಹಾರದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಹೀಗೆ ಉಪದೇಶಿಸಿರುವನು ನೀನು ನನಗೆ ಅತ್ಯಂತ ಪ್ರಿಯನಾಗಿರುವುದರಿಂದ ನಿನಗೆ ಹಿತವಾದ ಅತ್ಯಂತ ಶ್ರೇಷ್ಠವಾದ ವಿಚಾರವನ್ನು ಉಪದೇಶಿಸುತ್ತೇನೆ ನನ್ನಲ್ಲಿಯೇ ಆಸಕ್ತನಾಗಿ ನನ್ನ ಭಕ್ತನಾಗಿ ನನ್ನ ಪೂಜಾ ಸೇವೆಗಳನ್ನು ಶ್ರದ್ಧೆಯಿಂದ ನಡೆಸಿದಲ್ಲಿ ಖಂಡಿತವಾಗಿಯೂ ನನ್ನನ್ನು ಹೊಂದುವೆ ಎಂಬುದೇ ಈ ಶ್ರೇಷ್ಠ ಉಪದೇಶವಾಗಿದೆ ನೀನು ನನಗೆ ಪ್ರಿಯನಾಗಿರುವುದರಿಂದ ಪ್ರತಿಜ್ಞಾಪೂರ್ವಕವಾಗಿ ನಾನಿದನ್ನು ಹೇಳುತ್ತಿದ್ದೇನೆ ಗುಹ್ಯ ಭೂಯ ಶೃಣು ಮೇ ಪರಮಂ ವಚಃ ಇಷ್ಟೋಸಿ ಮೇ ದೃಢಮಿತಿ ತೋ ವಕ್ಷ್ಯಾ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವಶ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯಸಿ ಮೇ ಇಷ್ಟು ವಿಷಯವ್ ವಿಷದವಾಗಿ ಭಕ್ತಿಯ ಪರಮೋಚ್ಚ ಸ್ಥಾನವನ್ನು ನಿರೂಪಿಸಿ ಅದನ್ನೇ ಮುಕ್ತಿಯ ಶ್ರೇಷ್ಠ ಸಾಮಗ್ರಿ ಎಂದು ಹೇಳಿರುವಾಗ ಆ ಭಕ್ತಿಯನ್ನು ಅಸತ್ಯೋಪಾಸನೆಯ ಮಟ್ಟದಲ್ಲಿ ಕೆಳಗಿಳಿಸುವುದು ಸರ್ವತಾ ಅನುಚಿತವಾಗುವುದು ಇಂತಹ ಭಕ್ತಿಯ ಸಂದೇಶವನ್ನೇ ಪ್ರಧಾನವಾಗಿ ಬಿತ್ತರಿಸುವ ಗೀತೆಯು ಅಸತ್ಯ ಸಂಗತಿಗಳನ್ನು ಬೋಧಿಸುವ ಅಪ್ರಾಮಾಣಿಕ ಉಪದೇಶವಾಗುವುದು ಒಂದು ವಸ್ತುವು ಆ ರೀತಿಯಲ್ಲಿ ಇಲ್ಲವೆಂದು ತಿಳಿದು ಅದರ ಭಕ್ತಿ ಪೂಜೆ ಉಪಾಸನೆಗಳನ್ನು ನಡೆಸುತ್ತಾ ಭ್ರಾಮುಕ ಕಲ್ಪನೆಯಲ್ಲೇ ಇಡೀ ಜೀವನದ ವ್ಯವಹಾರಗಳನ್ನು ನಿರ್ವಹಿಸುವುದಕ್ಕಿಂತ ಹೆಚ್ಚಿನ ವಿಡಂಬಣೆ ಆತ್ಮವಂಚನೆಗಳು ಬೇರೇನೂ ಇರಲಾರವು ಶಾಸ್ತ್ರಗಳೆಲ್ಲವೂ ಅಂತಿಮ ಗುರಿ ಮತ್ತು ಸಾಧನೆಗಳಿಗೆ ಪರಸ್ಪರ ವಿಸಂಗತಿ ಮತ್ತು ವೈಪರೀತ್ಯಗಳುಳ್ಳ ಇಂತಹ ಅಸಂಬದ್ಧ ವಿಚಾರಗಳನ್ನು ನಿರೂಪಿಸುತ್ತವೆ ಎಂಬುದನ್ನು ನಂಬುವುದು ಸರ್ವತಾ ಅಶಕ್ಯವಾಗಿದೆ ಭಕ್ತರಲ್ಲಿ ಜ್ಞಾನಿಯೇ ತನ್ನ ಅತ್ಯಂತ ಶ್ರೇಷ್ಠ ಭಕ್ತನೆಂದು ಗೀತೆಯಲ್ಲಿ ಮಾಡಿದ ನಿರೂಪಣೆಯಂತೂ ಭಕ್ತಿಯು ಅಜ್ಞಾನಿಗಳಿಗೆ ಮಾತ್ರ ಮೀಸಲಾಗಿರಿಸಿದ ಸಾಧನೆಯಲ್ಲವೆಂಬುದನ್ನು ಸುಸ್ಪಷ್ಟವಾಗಿ ತಿಳಿಸುತ್ತದೆ ನಾಲ್ಕು ವಿಧ ಭಕ್ತರಲ್ಲಿ ಜ್ಞಾನಿಯು ಅಗ್ರಗಣ್ಯ ಭಕ್ತನೆಂದೆನಿಸಬೇಕಾದರೆ ಜ್ಞಾನ ಮತ್ತು ಭಕ್ತಿ ಇವೆರಡೂ ಜೊತೆಯಾಗಿರಬಲ್ಲವೆಂದು ಸಿದ್ಧವಾಗುವುದು ಸಾಕ್ಷಾತ್ಕಾರವನ್ನು ಪಡೆದ ಮೇಲೂ ಭಕ್ತಿ ಹಾಗೂ ಅದರ ತಳಹದಿಯಾಗಿ ಎಲ್ಲರೂ ಒಪ್ಪಿರುವ ದ್ವೈತ ಭಾವಗಳಿಗೆ ಅವಕಾಶವಿದೆ ಎಂದ ಮೇಲೆ ಅಜ್ಞಾನದ ದೆಸೆಯಲ್ಲಿ ಮಾತ್ರ ಭಕ್ತಿ ದ್ವೈತೋಪಾಸನೆಗಳನ್ನು ನಡೆಸತಕ್ಕದ್ದೆನ್ನುವ ವಾದವು ಪೂರ್ಣ ನಿರಾಧಾರವೆಂದು ಖಚಿತವಾಗುತ್ತದೆ ಭಕ್ತಿಯು ಅಜ್ಞಾನಿಗಳು ಮಾತ್ರ ಹಿಡಿದು ಕುಣಿದಾಡುವ ಆಟಿಕೆಯಾಗಿರದೆ ಸಕಲರಿಗೂ ಏಕಮಾತ್ರ ಅವಲಂಬನವಾಗಿರುವ ಊರುಗೋಲಾಗಿದೆ ಹೀಗೆ ಸಾಕ್ಷಾತ್ಕಾರದ ಮೊದಲು ನಂತರವೂ ನಮಗೆ ಅವಶ್ಯಕವಾಗಿರುವ ಈ ಭಕ್ತಿಯು ಕಾಲ್ಪನಿಕ ವಿಚಾರದ ಆಧಾರದಲ್ಲಿ ರೂಪುಗೊಂಡಿರಲು ಶಕ್ಯವಿಲ್ಲ ಜೀವ ಪರಮಾತ್ಮರಿಗಿರುವ ಸ್ವಾಭಾವಿಕ ಅಂತರ ಪರಮಾತ್ಮನ ಸರ್ವೋತ್ತಮತ್ವ ಸರ್ವಸ್ವಾಮಿತ್ವ ಸರ್ವಕಾರಣತ್ವ ಮೊದಲಾದ ತಾತ್ವಿಕ ಭಾವನೆಗಳ ತಳಹದ್ದಿಯಲ್ಲಿಯೇ ಇದು ನೆಲೆಸಿದೆ ಎಂಬುದು ಸಿದ್ಧವಾಗುತ್ತದೆ ಪರಮಾತ್ಮನ ತತ್ವಜ್ಞಾನದಿಂದ ಉದ್ಭುತವಾಗುವ ಸುದೃಢವಾದ ಸ್ನೇಹಭಾವೇ ಭಕ್ತಿಯಾಗಿದ್ದು ತತ್ವ ಸಾಕ್ಷಾತ್ಕಾರದಿಂದ ಈ ಭಕ್ತಿಯಲ್ಲಿ ಇನ್ನೂ ಹೆಚ್ಚಿನ ವಿಕಾಸ ವಿಲಾಸಗಳು ಮೂಡಬಹುದಲ್ಲದೆ ಜ್ಞಾನ ಸೂರ್ಯನಿಂದ ಭಕ್ತಿ ಕಮಲವು ಒಣಗಿ ಹೋಗುವುದೆಂಬುದನ್ನು ಎಂದಿಗೂ ನಂಬಲಾರೆವು ಈಗ ಇಷ್ಟು ಸಾಕು ಇದು ಭಾಗ ಹದಿನೆಂಟು ಮುಂದಿನದು ಭಾಗ ಹದಿನ್ ಹತ್ತೊಂಬತ್ತರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣ ಮಸ್ತು ಶ್ರೀಕೃಷ್ಣ ಎನ್ಮಃ ಶ್ರೀ ಗುರುಬ್ಯನ್ಮಃ ನನ್ನ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವಕ ನಮಸ್ಕಾರಗಳು ನಮ್ಮ ಪರಮಪೂಜ್ಯ ಮಹಾಮಹಿಮ ಪ್ರಾತಸ್ಮರಣೀಯ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಬೃಂದಾವನವಾಸಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ದಿವ್ಯ ಪುಣ್ಯ ಪವಿತ್ರ ಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸುತ್ತೇನೆ ನಾವು ಅವರ ಶ್ರೇಷ್ಠ ಗ್ರಂಥ ಸಾರೋದ್ಧಾರವನ್ನು ಪಠಣ ಮಾಡುತ್ತಿದ್ದೆವು ಅವರ ಮಹಾಶೀರ್ವಾದದೊಂದಿಗೆ ಈ ಪಟ್ಟಣವನ್ನು ಭಾಗ ಹತ್ತೊಂಬತ್ತರಲ್ಲಿ ಮುಂದುವರಿಸೋಣ ನಮಸ್ಕಾರ ಭಾವವು ಭಕ್ತಿಯ ಅಭೇದ್ಯ ಅಂಗ ಭಕ್ತಿಯ ಬಗ್ಗೆ ಇನ್ನೂ ಒಂದು ಹೊಸ ವಾದವಿದೆ ಭಕ್ತಿಯ ಹಿನ್ನೆಲೆಯಾಗಿ ದ್ವೈತ ಭಾವದ ಅವಶ್ಯಕತೆ ಏನೂ ಇಲ್ಲ ಭಕ್ತಿಗೆ ಮಹಾತ್ಮ ಜ್ಞಾನದ ಅಥವಾ ತಾನು ಪರಮಾತ್ಮನ ಸೇವಕನೆಂಬ ಭೇದ ಜ್ಞಾನದ ಪೃಷ್ಠಭೂಮಿಯ ಅಗತ್ಯವಿಲ್ಲ ಭಕ್ತಿ ಎಂದರೆ ಆತ್ಮನ ಯಥಾವಸ್ಥಿತವಾದ ಜ್ಞಾನವೇ ಆಗಿದೆ ತಾನು ಬ್ರಹ್ಮನೂ ಒಂದೇ ಆಗಿದ್ದು ಈ ಅದ್ವೈತ ಜ್ಞಾನವೇ ಆತ್ಮನ ವಾಸ್ತವಿಕ ಜ್ಞಾನವಾಗಿರುವುದರಿಂದ ಜೀವ ಬ್ರಹ್ಮರ ಐಕ್ಯವನ್ನು ತಿಳಿದವನೇ ಪೂರ್ಣ ಭಕ್ತ ನೆನೆಸುವನು ಆದ್ದರಿಂದ ಅದ್ವೈತ ಜ್ಞಾನಕ್ಕೂ ಭಕ್ತಿಗೂ ವಿರೋಧವಿದೆ ಎಂದು ಭಾವಿಸಬೇಕಾಗಿಲ್ಲ ದ್ವೈತ ಭಾವದಲ್ಲಿ ಪರಮಾತ್ಮನಲ್ಲಿ ಉಂಟಾಗುವ ಪ್ರೇಮ ಭಾವಕ್ಕಿಂತಲೂ ಅತಿಶಯವಾದ ಪ್ರೀತಿಯು ಅದ್ವೈತ ಭಾವದಲ್ಲಿ ಮೂಡಲು ಅವಕಾಶವಿದೆ ಪ್ರತಿಯೊಬ್ಬನು ತನ್ನನ್ನು ಪ್ರೀತಿಸುವಷ್ಟು ಬೇರಾರನ್ನು ಪ್ರೀತಿಸಲಾರ ಬ್ರಹ್ಮನು ಅನ್ಯನೆಂಬುದಕ್ಕಿಂತಲೂ ಬ್ರಹ್ಮನೇ ತಾನೆಂಬ ಭಾವವು ಉದಯವಾದಲ್ಲಿ ಬ್ರಹ್ಮನಲ್ಲಿ ನೈಜವಾದ ಪ್ರೇಮಾತಿಶಯವು ಮೂಡಲು ಅವಕಾಶವಾಗುವುದು ಹೀಗೆ ಅದ್ವೈತ ಭಾವದಲ್ಲೂ ಭಕ್ತಿಗೆ ಅವಕಾಶವಿದೆ ಎಂದು ಕೆಲವರು ಸಮರ್ಥಿಸುತ್ತಾರೆ ಭಕ್ತಿಯ ಈ ಸ್ವರೂಪ ನಿರೂಪಣೆಯು ಗೀತೆಯಲ್ಲಿ ಮಾಡಿದ ಭಕ್ತಿಯ ವರ್ಣನೆಗೆ ವಿರುದ್ಧವಾಗಿದೆ ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ನನ್ನ ಭಕ್ತನಾಗಿ ನನ್ನನ್ನು ನಮಸ್ಕರಿಸುತ್ತಾ ನನ್ನ ಪೂಜಾ ರೂಪವಾಗಿ ಕರ್ತವ್ಯವನ್ನು ಮಾಡು ಎಂದು ಪರಮಾತ್ಮನು ಭಕ್ತಿ ಮತ್ತು ಅದರ ಕಾರ್ಯವನ್ನು ನಿರೂಪಿಸಿದ್ದಾನೆ ಭಕ್ತನಲ್ಲಿ ನಮಸ್ಕಾರ ಭಾವವಿರಬೇಕಿದ್ದರೆ ತಾನು ಬ್ರಹ್ಮನೆಂಬುವ ಐಕ್ಯ ಜ್ಞಾನವು ಭಕ್ತಿಯಾಗಿರಲು ಹೇಗೆ ಸಾಧ್ಯ ಶಾಸ್ತ್ರ ಗ್ರಂಥಗಳಲ್ಲಿ ಎಲ್ಲಿ ಭಕ್ತಿಯ ನಿರೂಪಣೆಯನ್ನು ಮಾಡಲಾಗಿದೆಯೋ ಅಲ್ಲಿ ಎಲ್ಲ ಕಡೆಗಳಲ್ಲಿಯೂ ಭಗವಂತನ ಬಗ್ಗೆ ಈ ನಮ್ರತೆ ಸೇವಾಭಾವ ಅವನ ಚೇತನದ ಪರಿಜ್ಞಾನ ಅವನ ಶಾಸನಕ್ಕೆ ವಿಧೇಯತೆ ಮೊದಲಾದವು ಭಕ್ತಿಯ ಅಭೇದ್ಯ ಅಂಗಗಳಾಗಿ ವರ್ಣಿತವಾಗಿರುವುದು ಕಂಡುಬರುತ್ತದೆ ತಮೇವ ಶರಣಂ ಗಚ್ಚ ಮಾಮೇವ ಶರಣಂ ರಜ ಎಂಬುದಾಗಿ ಭಕ್ತನಿಗೆ ಶರಣಾಗತಿಯನ್ನು ಬೋಧಿಸಿರುವುದನ್ನು ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಯೋಗಕ್ಷೇಮಂ ವಹಾಮ್ಯಹಂ ಎಂದು ಭಕ್ತನನ್ನು ಸರ್ವಾತ್ಮನ ತಾನು ಸಂರಕ್ಷಿಸುವುದಾಗಿ ಭಗವಂತನು ಅಭಯ ಪ್ರದಾನವನ್ನು ಮಾಡಿರುವುದನ್ನು ಗಮನಿಸಿದರೆ ಭಕ್ತಿಯಲ್ಲಿ ದ್ವೈತ ಭಾವವು ಎಷ್ಟು ಹಾಸುಹೊಕ್ಕಾಗಿದೆ ಎಂಬುದು ವೇದ್ಯವಾಗುತ್ತದೆ. ತನ್ನನ್ನು ಅತಿಯಾಗಿ ಪ್ರೀತಿಸುವುದು ಸಾಮಾನ್ಯವಾದ ಮಾನವ ಧರ್ಮವಾಗಿದೆ ತನಗಿಂತಲೂ ತನ್ನ ದೇಶವನ್ನು ಸಮಾಜವನ್ನು ಹೆಚ್ಚು ಪ್ರೀತಿಸಿ ಅದಕ್ಕಾಗಿ ಆತ್ಮಸಮರ್ಪಣ ಮಾಡುವವನನ್ನು ಸಾಮಾನ್ಯ ಜನರ ಮಟ್ಟವನ್ನು ಮೀರಿ ನಿಂತ ಉದಾತ್ತ ವ್ಯಕ್ತಿ ಎಂದು ಕರೆಯುತ್ತಾರೆ ಜಗತ್ತಿನ ಸಾರ ಸರ್ವಸ್ವವೆನಿಸಿದ ಪರಾತ್ಪರ ವಸ್ತುವನ್ನು ತನಗಿಂತಲೂ ಹೆಚ್ಚು ಪ್ರೀತಿಸಿ ಅದಕ್ಕಾಗಿ ತನ್ನ ಸರ್ವಸ್ವವನ್ನು ಸಮರ್ಪಿಸುವ ಮನೋವೃತ್ತಿಯ ಪರಮೋಚ್ಚ ಭಾವನೆ ಎನಿಸುವುದು ತಾನು ತನ್ನವರು ಎಂಬ ಸ್ವಾರ್ಥಪೂರ್ಣ ಮನೋವೃತ್ತಿಯನ್ನು ಮಾಡುವ ಪ್ರೀತಿಯು ಭಕ್ತಿ ಎನಿಸದು ಬ್ರಹ್ಮನನ್ನು ಪ್ರೀತಿಸುವಾಗಲೂ ಅವನೇ ತಾನೆಂದು ಆರೋಪಿಸಿ ತನ್ನನ್ನು ಪ್ರೀತಿಸುವಂತಹ ಸ್ವಾರ್ಥ ಸಂಕುಚಿತ ಪ್ರೀತಿಯನ್ನು ಅವನಲ್ಲಿ ಮಾಡಿದರೆ ಅದು ಭಕ್ತಿಯಾಗಲಾರದು ಪ್ರತಿಯೊಬ್ಬನು ತನ್ನನ್ನು ಸಹಜವಾಗಿ ಪ್ರೀತಿಸುತ್ತಾನೆ ಅದನ್ನು ಭಕ್ತಿ ಎಂದು ಯಾರೂ ಕರೆಯುವುದಿಲ್ಲ ಪರಮಾತ್ಮನನ್ನು ಅನ್ಯನೆಂದು ತಿಳಿದು ಅವನ ಶ್ರೇಷ್ಠತೆ ಹಾಗೂ ಮಹಾ ಮಹಿಮೆಗಳನ್ನು ಅರಿತು ಆನಂದ ಪುಲಕಿತರಾಗಿ ಭಕ್ ಸ್ವಾರ್ಥದ ಮೇರೆಯನ್ನು ಮೀರಿ ತನ್ನನ್ನು ಪ್ರೀತಿಸುವುದಕ್ಕಿಂತಲೂ ಅತಿಶಯವಾಗಿ ಭಗವಂತನನ್ನು ಪ್ರೀತಿಸುವ ಉದಾತ್ತ ಪ್ರೇಮವೇ ಭಕ್ತಿಯಾಗಿರುವುದು ಈ ಭಕ್ತಿಯಲ್ಲಿ ಅದ್ವೈತ ಭಾವಕ್ಕೆ ಅವಕಾಶ ಎಲ್ಲಿಯದು ಆದ್ದರಿಂದ ಭಕ್ತಿ ಹಾಗೂ ಜೀವ ಬ್ರಹ್ಮೈಕ್ಯ ಭಾವ ಇವೆರಡು ಪರಸ್ಪರ ವಿರುದ್ಧ ವಿಚಾರಗಳಾಗಿದ್ದು ಇವೆರಡರಲ್ಲಿ ಒಂದನ್ನು ಮಾತ್ರ ನಾವು ಪರಿಗ್ರಹಿಸಬೇಕಾಗಿರುವುದರಿಂದ ಗೀತೆಯಲ್ಲಿ ಹೇಳಿದ ನಮಸ್ಕಾರ ಶರಣಾಗತಿ ಭಾವಗಳ ಹಿನ್ನೆಲೆಯಾಗಿರುವ ಭಕ್ತಿಯನ್ನೇ ನಾವು ಆಶ್ರಯಿಸಿ ಆಧ್ಯಾತ್ಮ ಮಾರ್ಗದಲ್ಲಿ ಮುನ್ನಡೆಯುವುದು ಹಿತಕರವಾಗಿದೆ ಭಕ್ತಿಯು ಆತ್ಮವಿಕಾಸವು ಭಕ್ತಿಯ ವಿಚಾರದಲ್ಲಿ ಇನ್ನೂ ಕೆಲವು ಆಕ್ಷೇಪಣೆಗಳಿವೆ ಭಕ್ತಿಯು ನಮ್ಮಲ್ಲಿ ಹೀನ ಭಾವವನ್ನು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸನ್ನು ಪ್ರಚೋದಿಸುತ್ತದೆ ಭಗವಂತನ ಸ್ವಾಮಿ ನಾನು ಅವನ ದಾಸನೆನ್ನುವ ಭಾವನೆಯಿಂದ ತನ್ನಲ್ಲಿ ನೈತ್ಯಾನುಸಂಧಾನವು ಬೆಳೆದು ಅದು ಆತ್ಮ ಅಪಕರ್ಷಣಕ್ಕೆ ಕಾರಣವಾಗುವುದು ಈ ಭಕ್ತಿ ಪಂಥದಿಂದಲೇ ಭಾರತವು ಪಾರತಂತ್ರ್ಯಕ್ಕೆ ಗುರಿಯಾಗಬೇಕಾಯಿತು ತಾನು ಭಗವಂತನ ಸೇವಕನೆನ್ನುವ ಮನೋವೃತ್ತಿ ಇರುವವರೆಗೆ ನಮ್ಮಲ್ಲಿ ಔನ್ನತ್ಯ ಹಾಗೂ ಸದ್ಗುಣಗಳ ವಿಕಾಸವಾಗಲಾರದು ಮುಕ್ತಿಯನ್ನು ಹೊಂದಿದ ಮೇಲೂ ಪರಮಾತ್ಮನು ನಮಗೆ ಸ್ವಾಮಿಯಾಗಿಯೇ ಇರುವುದಾದರೆ ಈ ಪಾರತಂತ್ರ್ಯದಲ್ಲಿ ನಮಗೆ ಏನು ಆನಂದವಿದೆ ಅದರಿಂದ ದಾಸ್ಯ ಭಾವವನ್ನು ಪ್ರಚೋದಿಸುವ ಭಕ್ತಿ ಪಂಥವು ವ್ಯಕ್ತಿತ್ವದ ವಿಕಾಸಕ್ಕೂ ರಾಷ್ಟ್ರೀಯ ಉನ್ನತಿಗೂ ಪ್ರತಿಕೂಲವಾಗಿದೆ ಎಂಬ ವಿಚಿತ್ರವಾದವನ್ನು ಕೆಲವರು ಮಂಡಿಸಿದ್ದಾರೆ ಸ್ವಾಮಿ ವಿವೇಕಾನಂದರೇ ತಮ್ಮ ಉಪನ್ಯಾಸದಲ್ಲಿ ಈ ವಿಚಾರವನ್ನು ಬಲವಾಗಿ ಪ್ರತಿಪಾದಿಸಿದ್ದುಂಟು ಅವರ ಅಭಿಪ್ರಾಯದಲ್ಲಿ ಭಕ್ತಿಯ ಮೇಲಿನ ಜಿಗುಪ್ಸೆಯೇ ಬೌದ್ಧ ಮತದ ಆವಿರ್ಭಾವಕ್ಕೆ ಕಾರಣವಾಯಿತು ಪರಮಾತ್ಮನ ದಾಸನಾಗಿ ಉಳಿಯುವ ಪಾರತಂತ್ರ್ಯದ ಮುಕ್ತಿಗಿಂತ ಆತ್ಮನಾಶವೇ ಮೇಲೆಂಬ ಭಾವನೆಯು ಪ್ರಬಲವಾಗಿ ಅದೇ ಬೌದ್ಧ ಮತದ ಉದಯಕ್ಕೆ ಕಾರಣವಾಯಿತು ಎಂದು ನಿರೂಪಿಸಿದ್ದಾರೆ ಈ ವಾದದಲ್ಲಿ ಏನೂ ಹುರುಳಿಲ್ಲ ಭಾರತ ದೇಶದಲ್ಲಿ ಉದಯಿಸಿರುವ ಮತಗಳಲ್ಲಿ ಮಾತ್ರ ಭಕ್ತಿಗೆ ಮಹತ್ವವಿರುವುದಿಲ್ಲ ಇಸ್ಲಾಂ ಕ್ರೈಸ್ತ ಮುಂತಾದ ಮತಗಳಲ್ಲೂ ಭಕ್ತಿಗೆ ಮಹತ್ವದ ಸ್ಥಾನವಿದೆ ಆ ಮತಾನುಯಾಯಿಗಳು ಮತೀಯ ಆವೇಶದಿಂದ ಮುನ್ನಡೆದು ಇತರ ದೇಶ ಹಾಗೂ ಜನಾಂಗಗಳನ್ನು ಆಕ್ರಮಿಸಿ ನೂರಾರು ವರ್ಷಗಳವರೆಗೆ ಆ ಆಳಿದ ಪ್ರಸಂಗಗಳೇ ಇತಿಹಾಸದಲ್ಲಿ ತುಂಬಿವೆ ಹೀಗಿರುವಾಗ ಭಾರತವು ಭಕ್ತಿಗೆ ಮಹತ್ವದ ಸ್ಥಾನವನ್ನು ನೀಡಿದ್ದರಿಂದಲೇ ಅದು ಪರತಂತ್ರವನ್ನು ಅನುಭವಿಸಬೇಕಾಯಿತು ಎಂದು ಹೇಳುವುದರಲ್ಲಿ ಅರ್ಥವೇ ಇಲ್ಲ ಭಗವಂತನೆಂದರೆ ಅನಂತ ಗುಣಗಳ ಮೂರ್ತಿಯೇ ಆಗಿರುವನು ಪರಮಾತ್ಮನು ಮತ್ತು ಅವನ ಗುಣಗಳು ಬೇರೆ ಅಲ್ಲ ದೀಪ ಮತ್ತು ಅದರ ಬೆಳಕನ್ನು ಸಕ್ಕರೆ ಮತ್ತು ಅದರ ಸಿಹಿಯನ್ನು ಬೇರ್ಪಡಿಸಲು ಶಕ್ಯವಾಗದು ಅನಂತ ಗುಣಗಳ ಸಮುದಾಯವೇ ಪರಮಾತ್ಮನಾಗಿರುವನು ಅವನೇ ಸಕಲ ಜೀವರಿಗೂ ಆದರ್ಶ ಮೂರ್ತಿ ಎನಿಸಿದ್ದಾನೆ ಈ ಜಡ ಔಪಾದಿಕ ರೂಪವನ್ನು ಕಿತ್ತೊಗೆದು ಪರಮಾತ್ಮನಿಗಿರುವಂತಹ ಸದ್ಗುಣ ರೂಪವಾದ ವ್ಯಕ್ತಿತ್ವವನ್ನು ಅಭಿವ್ಯಕ್ತಗೊಳಿಸುವುದೇ ನಮ್ಮೆಲ್ಲರ ಗುರಿಯಾಗಿದ್ದು ಇದನ್ನೇ ಮುಕ್ತಿ ಎಂದು ಕರೆಯುತ್ತೇವೆ ಆದ್ದರಿಂದ ಪರಮಾತ್ಮನ ಭಕ್ತನಾಗಿ ಅವನ ದಾಸನೆಸಿಕೊಳ್ಳುವುದೆಂದರೆ ಅನಂತ ಸದ್ಗುಣಗಳ ದಾಸ್ಯವನ್ನು ಸ್ವೀಕರಿಸಿದ ಂತೆ ಅನಂತ ಸದ್ಗುಣಗಳಿಗೆ ತನ್ನನ್ನು ಸಮರ್ಪಿಸಿಕೊಂಡ ಮೇಲೆ ಅಲ್ಲಿ ವ್ಯಕ್ತಿತ್ವದ ಅವನತಿಯುಂಟಾಗಲು ಅವಕಾಶ ಇಲ್ಲ ಸ್ವಾರ್ಥ ರಾಗ ದ್ವೇಷಗಳ ದಾಸರಾಗಿ ಸ್ವಚ್ಛಂದ ಪ್ರವೃತ್ತರಾಗಿ ವ್ಯಕ್ತಿತ್ವದ ಅಧೋಗತಿ ಪಡೆಯುವುದಕ್ಕಿಂತ ಒಂದು ತತ್ವದ ಉದಾತ್ತ ಧ್ಯೇಯದ ದಾಸರಾಗಿ ನಿಷ್ಠೆಯಿಂದ ಬಾಳುವುದರಲ್ಲೇ ಆತ್ಮಗೌರವವಿದೆ ರಾಷ್ಟ್ರದ ಘಟನೆಗೆ ಬದ್ಧನಾಗಿ ಅದರ ನಿಯಮ ನಿರ್ಬಂಧಗಳಿಗೆ ಒಳಗಾಗಿ ಬಾಳನ್ನು ಸಾಗಿಸುವುದರಿಂದ ರಾಷ್ಟ್ರ ಸೇವಕನ ಸ್ವಾಭಿಮಾನಕ್ಕೆ ಏನಾದರೂ ವ್ಯತ್ಯಯವಾಗುವುದಿದೆಯೇ ಅದರಂತೆ ಭಗವಂತನ ಭಕ್ತನಾಗಿ ಅವನು ನಿರ್ದಿಷ್ಟಪಡಿಸಿದ ಹಾಗೂ ವಿಶ್ವದ ಸಂಸ್ಥಿತಿಗೆ ಕಾರಣವಾದ ನಿಯಮ ಶಾಸನಗಳಿಗೆ ವಿಧೇಯವಾಗಿ ವರ್ತಿಸುವುದರಲ್ಲಿ ಭಕ್ತನು ಆತ್ಮಗೌರವನ್ನೇ ಅನುಭವಿಸುವನು ದಾಸೋಯಂ ಕೋಸಲೇಂದ್ರಸ್ಯ ಎಂದು ಶ್ರೀರಾಮಚಂದ್ರನ ದಾಸನೆಂದು ಹೇಳಿಕೊಳ್ಳುವಲ್ಲಿ ಮಾರುತಿಗೆ ಇಂತಹ ಹೆಗ್ಗಳಿಕೆ ಇದೆ ಭಗವಂತನ ಭಕ್ತನಾಗಿ ಉದಾತ್ತ ಧ್ಯೇಯಕ್ಕೆ ತನ್ನನ್ನು ಅರ್ಪಿಸಿಕೊಂಡ ವ್ಯಕ್ತಿಯು ರಾಗದ್ವೇಷಗಳಿಗೆ ಬಲಿಯಾಗಿ ಅವನತಿಯ ದಾರಿ ತುಳಿಯಲಾರ ಸದ್ಗುಣ ಮೂರ್ತಿಯಾದ ಜಗತ್ತಿನ ಏಕೈಕ ಆದರ್ಶ ಪುರುಷನಾದ ಪರಪು ಪರಮಾತ್ಮನಲ್ಲಿರುವ ಅಖಂಡ ನಿಷ್ಠೆಯಿಂದ ತನ್ನ ವ್ಯಕ್ತಿತ್ವದಲ್ಲಿ ಅಡಕವಾಗಿರುವ ಸದ್ಗುಣಗಳನ್ನು ಅಭಿವ್ಯಕ್ತಗೊಳಿಸಲು ಅವನೇ ಸಮರ್ಥನಾಗುವನು ಹೀಗೆ ಭಕ್ತಿಯು ಆತ್ಮಾಭಿವ್ಯಕ್ತಿಗೂ ಸದ್ಗುಣಗಳ ವಿಕಾಸಕ್ಕೂ ಮುಖ್ಯ ಸಾಧನವಾಗಿದ್ದು ನಮ್ಮಲ್ಲಿ ಮೂಡಬಹುದಾದ ಮಾನಸಿಕ ತೊಡೆದು ಹಾಕಿ ಕರ್ತವ್ಯ ನಿಷ್ಠೆಯನ್ನು ಜಾಗೃತಗೊಳಿಸುವುದು ಪರಮಾತ್ಮನ ಭಕ್ತನಾದವನಿಗೆ ಜಗತ್ತಿನ ಸುಸ್ಥಿತಿಗಾಗಿ ಮಾನವತೆಯ ಕಲ್ಯಾಣಕ್ಕಾಗಿ ಪರಮಾತ್ಮನು ಏರ್ಪಡಿಸಿದ ನೀತಿ ನಿಯಮಗಳನ್ನು ಶ್ರದ್ಧೆಯಿಂದ ನಡೆಸುವ ಪ್ರವೃತ್ತಿಯು ಸಹಜವಾಗಿ ಉಂಟಾಗುವುದು ಪರಮಾತ್ಮನಿಗೆ ಹೆದರಿ ಅವನ ಶಾಸನವನ್ನು ಮೀರುವುದರಿಂದ ಒದಗಬಹುದಾದ ಲೌಕಿಕ ಪಾರತ್ರಿಕ ಅನಿಷ್ಟಗಳಿಗೆ ಅಂಜಿ ಸಾಮಾನ್ಯ ವ್ಯಕ್ತಿಯು ಸ್ವೇಚ್ಛಾಚಾರಿಯಾಗದೆ ಧರ್ಮ ಕರ್ಮ ನಿಯಮಗಳನ್ನು ಪರಿಪಾಲಿಸುತ್ತಿದ್ದರೆ ಭಗವಂತನ ನಿಜವಾದ ಭಕ್ತನು ಆತನ ಮೇಲಿನ ನಿರ್ವ್ಯಾಜ ಅಖಂಡ ಪ್ರೇಮದಿಂದಲೇ ಅವನ ಆದೇಶವನ್ನು ಸ್ವಯಂ ಪ್ರೇರಣೆಯಿಂದ ಅಕ್ಷರಶಃ ಪಾಲಿಸಿ ಆದರ್ಶ ಜೀವನವನ್ನು ನಡೆಸುವನು ಕುನ್ನೇವೇಹ ಕರ್ಮಾಣಿ ಜಿಜೀವಿಷೇತ್ ಶತಂ ಸಮಾಹ ಈಶೋಪನಿಷತ್ತು ಜಗತ್ತು ಈಶಾವಾಸ್ಯವೆಂದು ಭಾವಿಸಿ ಭಗವಂತನ ಸರ್ವ ವ್ಯಾಪಕತೆಯನ್ನು ಸರ್ವ ಸ್ವಾಮಿತ್ವವನ್ನು ತಿಳಿದವನು ಸ್ವಕರ್ತವ್ಯವನ್ನು ಮಾಡದೆ ನಿತ್ಯ ಜೀವನವನ್ನು ನಡೆಸಲಾರನು ಜಗತ್ತಿನ ವ್ಯವಸ್ಥೆಗೆ ಹಾನಿಕಾರವಾಗುವ ಪರಮಾತ್ಮನಿಗೆ ಅಪ್ರಿಯವಾದ ಸ್ವೇಚ್ಛಾ ವ್ಯವಹಾರದಲ್ಲಿ ಅವನ ಮನಸ್ಸು ಸರ್ವತಾ ತೊಡಗಲಾರದು ಭಗವತ್ ಪ್ರೇಮದ ಅಮೃತ ರಸದಲ್ಲಿ ಮಿಂದ ಅವನ ಮನಸ್ಸಿನಲ್ಲಿ ಯಾವ ವಿಕೃತಿ ವಕ್ರತೆಗಳು ಇರಲಾರವು ರಾಗದ್ವೇಷಗಳ ದಾಸನಾಗಿರದೆ ಸುಗುಣಮೂರ್ತಿಯಾದ ಭಗವಂತನಿಗೆ ತನ್ನನ್ನು ಸಮರ್ಪಿಸಿಕೊಂಡು ಉದಾತ್ತ ಧ್ಯೇಯದಿಂದ ಕರ್ತವ್ಯ ನಿಷ್ಠೆಯಿಂದ ಆತ್ಮವಿಕಾಸದ ಮಹಾ ಸಾಧನೆಯಲ್ಲಿ ಉತ್ಸಾಹದಿಂದ ಮುನ್ನಡೆಯಲು ಅದಮ್ಯ ಆತ್ಮಬಲವನ್ನು ಭಕ್ತಿಯು ನಮಗೆ ನೀಡುವುದು ಜೀವನದ ಸಂಘರ್ಷದಲ್ಲಿ ಭಕ್ತಿಯು ನಮಗೆ ಸಂಜೀವನ ಔಷಧವೇ ಆಗಿದೆ ನಮ್ಮ ಕ್ಷತ ವಿಕಾರಗಳನ್ನೆಲ್ಲ ಮಾಯಗೊಳಿಸಿ ಆತ್ಮವನ್ನು ಸರ್ವಾಂಗ ಸುಂದರಗೊಳಿಸಲು ಇದೊಂದೇ ಶಕ್ತವಾಗಿದೆ ಇಂತಹ ಭಕ್ತಿಯನ್ನು ಭಾವನೆಯಿಂದ ನೋಡುವುದೆಂದರೆ ಆತ್ಮೋತ್ಕರ್ಷದ ಮಹಾದ್ವಾರವನ್ನೇ ಮುಚ್ಚಿದಂತೆ ಸಕಲ ಸದ್ಗುಣಗಳ ಮೂಲ ಪ್ರಚೋದನೆಯೇ ಭಕ್ತಿಯಾಗಿರುವುದರಿಂದ ಲೋಕದಲ್ಲಿ ಭಕ್ತಿಭಾವವು ಶಿಥಿಲವಾಗದಂತೆ ನಾವು ಎಚ್ಚರದಿಂದಿರುವುದು ಅವಶ್ಯವಿದೆ ಈ ಭಕ್ತಿಯ ಬಲದಿಂದಲೇ ಅನಂತ ಕಲ್ಯಾಣ ಗುಣಕಾರಕನಾದ ಪರಮಾತ್ಮನನ್ನು ಸಾಕ್ಷಾತ್ಕರಿಸಿ ಸಚ್ಚಿದಾನಂದ ರೂಪವಾದ ನಮ್ಮ ವ್ಯಕ್ತಿತ್ವದಲ್ಲಿ ಹುದುಗಿರುವ ಅಂತಹ ಸದ್ಗುಣಗಳನ್ನು ಪ್ರಕಟಪಡಿಸಲು ನಮಗೆ ಸಾಧ್ಯವಾಗುವುದು ಕಲ್ಯಾಣ ಗುಣನಿಧಿಯಾದ ಪರಮಾತ್ಮನಂತಿರುವ ಸುಂದರ ವ್ಯಕ್ತಿತ್ವವನ್ನು ನಾವು ಹೊಂದಬೇಕಾದರೆ ಅಂತಹ ಆದರ್ಶ ಪುರುಷನಲ್ಲಿ ಆತ್ಯಂತಿಕ ನಿಷ್ಠೆ ಹಾಗೂ ಪರಮ ಪ್ರೇಮವನ್ನು ಮಾಡದೆ ಬೇರಾವ ವಿಧಾನವೂ ಇಲ್ಲ ಬಹುಕಾಲದವರೆಗೆ ಮಣ್ಣಿನಲ್ಲೇ ಬೆರೆತುಕೊಂಡಿರುವ ಕಬ್ಬಿಣವು ತನ್ನ ಕಾಠಿಣ್ಯವನ್ನು ತೊರೆದು ಆ ಮಣ್ಣಿನ ಗುಣರೂಪಗಳನ್ನೇ ಪಡೆಯುವಂತೆ ಭಕ್ತಿಪೂರ್ವಕವಾದ ನಿರಂತರ ಭಗವತ್ ಚಿಂತನದಿಂದ ನಾವು ಭಗವಂತನಂತೆ ಕಲ್ಯಾಣ ಗುಣಾತ್ಮಕವಾದ ಸುಂದರ ವ್ಯಕ್ತಿತ್ವವನ್ನು ಹೊಂದಬಲ್ಲೆವು ಕೀಟ ಪೇಷಸ್ಕೃತ ವೃದ್ಧ ಕುಡ್ಯೆ ಯಾಂತ ಮನುಸ್ಮರನ್ ಸಂ್ರಂ ಭಭಯ ಯೋಗೇನ ವಿಂದತೆ ತತ್ಸರೂಪತಾಂ ಭಗವತ ಹೀಗೆ ಕಳೆದು ಹೋದ ಅಥವಾ ಮುಚ್ಚಿಹೋದ ನಮ್ಮ ದಿವ್ಯ ಭವ್ಯ ರೂಪವನ್ನು ಪ್ರಕಟಗೊಳಿಸಿ ನಮ್ಮ ಅತ್ಯಂತಿಕ ಪೂರ್ಣತೆಗೆ ಕಾರಣವಾದ ಭಕ್ತಿಯು ನಮ್ಮ ಆತ್ಮದ ಅಪಕರ್ಷಕ್ಕೆ ಹೇಗೆ ನಿಮಿತ್ತವಾಗಬಲ್ಲದು ನಮ್ಮನ್ನು ಕ್ಷುದ್ರತೆಯಿಂದ ಅನಂತತೆಯ ಕಡೆಗೊಯ್ಯುವ ಮಹಾಸಾಧನವೇ ಈ ಭಕ್ತಿಯಾಗಿರುವುದು ಹಿಂದೂ ಧರ್ಮದಲ್ಲಿ ಪರದೈವತೆ ಒಂದೇ ಇನ್ನು ಮುಂದೆ ಈ ಭಕ್ತಿಗೆ ಕೇಂದ್ರವಾಗಬಹುದಾದ ಪರವಸ್ತು ಯಾವುದೆಂಬುದನ್ನು ನಾವು ವಿಮರ್ಶಿಸಬೇಕಾಗಿದೆ ನಮ್ಮ ಧರ್ಮದಲ್ಲಿ ಸಾವಿರಾರು ದೇವತೆಗಳಿಗೆ ಸ್ಥಾನವಿದೆ ಈ ದೇವತೆಗಳಲ್ಲಿ ನಾವು ಯಾರನ್ನು ಭಜಿಸೋಣ ಇದೇ ಸಾಧಕರ ಮುಂದಿರುವ ಪ್ರಶ್ನೆಯಾಗಿದೆ ಹಿಂದೂಗಳು ಮೂವತ್ತು ಕೋಟಿಯಾಗಿದ್ದರೆ ಅವರ ದೇವತೆಗಳು ಮೂವತ್ತ ಮೂರು ಕೋಟಿ ಎಂದು ಇತರ ಮತೀಯರು ಅವಹೇಳನ ಮಾಡುವುದು ಇದೆ ಕಷ್ಟ ಸಂಕಟಗಳು ಬಂದಾಗ ಕ್ರೈಸ್ತ ಮುಸಲ್ಮಾನ ಮುಂತಾದ ಮತದ ಅನುಯಾಯಿಗಳು ತಮ್ಮ ಧರ್ಮದ ಪ್ರಕಾರವಾಗಿ ಒಂದು ಪರದೈವವನ್ನು ಶ್ರದ್ಧೆಯಿಂದ ಪ್ರಾರ್ಥಿಸಿ ತಮ್ಮನ್ನು ಅನರ್ಥದಿಂದ ಪಾರು ಮಾಡಿಕೊಳ್ಳಬಲ್ಲರು ಇಂತಹ ಪ್ರಾರ್ಥನೆಗೆ ಅವಶ್ಯಕವಾದ ದೃಢ ನಿಷ್ಠೆಗೆ ಹಿಂದೂಗಳು ಮಾತ್ರ ಎರವಾಗುತ್ತಾರೆ ಸಂಕಟ ಪ್ರಸಂಗದಲ್ಲಿ ನೂರಾರು ದೇವತೆಗಳು ಅವರ ಚಿತ್ರರಂಗದಲ್ಲಿ ಕಾಣಿಸಿಕೊಂಡು ಕೊಳ್ಳುವರು ಯಾವ ದೇವತೆಯನ್ನು ಆಶ್ರಯಿಸಲಿ ಯಾರನ್ನು ತೊರೆಯಲಿ ಎಂಬ ಗೊಂದಲದಿಂದ ಅವರ ಚಿತ್ತವು ವಿಭ್ರಾಂತವಾಗಿ ಯಾರನ್ನೇ ಆಗಲಿ ಮನಸ್ಸಿನಿಂದ ಚಿಂತಿಸಲು ಶಕ್ಯವಾಗುವುದಿಲ್ಲ ನೂರಾರು ದೇವತೆಗಳನ್ನು ನಂಬಿರುವ ಹಿಂದೂಗಳಲ್ಲಿ ದೃಢತೆ ಹಾಗೂ ಏಕನಿಷ್ಠೆ ಇಲ್ಲದೆ ಪೂಜಾ ಪ್ರಾರ್ಥನೆಗಳೆಲ್ಲ ಸರಿಯಾದ ಫಲವನ್ನೇ ನೀಡಲಾರವು ಇತರ ಮತೀಯರು ಹಿಂದೂ ಮತದ ಮೇಲೆ ಹೊರಿಸುವ ಮುಖ್ಯ ಆಕ್ಷೇಪಣೆಗಳಲ್ಲಿ ಇದೂ ಒಂದಾಗಿದೆ ಆದರೆ ಬ್ರಹ್ಮಸೂತ್ರ ವೇದ ಉಪನಿಷತ್ತುಗಳನ್ನು ಪರಾಮರ್ಶಿಸಿದರೆ ಇಂತಹ ಆಕ್ಷೇಪಣೆಗಳಿಗೆ ಎಡೆಯೇ ಇರುವುದಿಲ್ಲ ಹಿಂದೂ ಧರ್ಮವು ಅನೇಕ ದೇವತೆಗಳನ್ನು ಒಪ್ಪಿದರೂ ಸರ್ವೋತ್ತಮವಾದ ಪರಬ್ರಹ್ಮ ವಸ್ತು ಒಂದೇ ಎಂದು ಹೇಳುತ್ತದೆ ವೇದ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಂದ್ರ ಅಗ್ನಿ ರುದ್ರ ಮೊದಲಾದವರನ್ನು ಸರ್ವೋತ್ತಮರೆಂದು ವರ್ಣಿಸಿದ್ದರೂ ಅವೆಲ್ಲ ಶಬ್ದಗಳಿಂದ ಪ್ರತಿಪಾದ್ಯವಾದ ವಸ್ತು ಒಂದೇ ಆಗಿದೆ ಒಂದೊಂದು ದೇವತೆಯನ್ನು ನಿರೂಪಿಸುವ ಸಂದರ್ಭದಲ್ಲಿ ಆಯಾಯ ದೇವತೆಯೇ ಸರ್ವೋತ್ತಮವೆಂದು ಅವರವರ ಮುಖಕ್ಕೆ ತಕ್ಕಂತೆ ನುಡಿಯುವ ಸ್ತೋತ್ರ ಪಾಠಕ ನೀತಿಯನ್ನು ಅಪೌಷಯವಾದ ವೇದವು ಅನುಸರಿಸಲಾರದು ಅದು ಪರಬ್ರಹ್ಮ ವಸ್ತುವಿನ ಅಧೀನವಾಗಿ ಕಾರ್ಯ ಮಾಡುವ ಅನೇಕ ದೇವತೆಗಳನ್ನು ಒಪ್ಪಿದೆ ಈ ಎಲ್ಲ ದೇವತೆಗಳಿಗೆ ನಿಯಾಮಕನಾಗಿ ಈ ಶಬ್ದಗಳಿಂದಲೇ ಪ್ರತಿಪಾದ್ಯನಾದ ದೇವತಾ ಸಾರ್ವಭೌಮನಾದ ಏಕಮೇವಾ ದ್ವಿತೀಯ ಪರಬ್ರಹ್ಮನನ್ನು ಅಂಗೀಕರಿಸಿದೆ ಉಪನಿಷತ್ತುಗಳಲ್ಲಿ ಇಂದ್ರ ಅಗ್ನಿ ಶಿವ ಮುಂತಾದ ಶಬ್ದಗಳಿಂದ ಒಬ್ಬನೇ ಪ್ರತಿಪಾದ್ಯನೆಂದು ನಿರೂಪಿಸಲಾಗಿದೆ ಇವೆರಡನ್ನೂ ಸಮನ್ವಯ ದೃಷ್ಟಿಯಿಂದ ವಿಮರ್ಶಿಸಿದಾಗ ವಿಶ್ವದ ಸಾರ್ವಭೌಮ ಶಕ್ತಿಯ ಶಾಸನಕ್ಕೆ ಒಳಗಾದ ಲೋಕಪ್ರವರ್ತಕರಾದ ಅನೇಕ ದೇವತೆಗಳು ಮತ್ತು ಅವರಿಂದ ಬೇರೆಯಾದ ಅವರ ಅಂತರ್ಯಾಮಿಯಾಗಿ ಇಂದ್ರ ರುದ್ರ ಮುಂತಾದ ಸಕಲ ಶಬ್ದಗಳಿಂದ ಪ್ರತಿಪಾದ್ಯವಾದ ವಿಶ್ವದ ಸ್ವತಂತ್ರ ಸರ್ವೋತ್ತಮ ವಸ್ತು ಇವೆರಡನ್ನು ಹಿಂದೂ ಧರ್ಮವು ಅಂಗೀಕರಿಸಿದೆ ಎಂದು ಸ್ಪಷ್ಟವಾಗುವುದು ಆದ್ದರಿಂದಲೇ ಗೀತೆಯು ಒಂದು ಕಡೆ ಅಮೇಹಿ ತ್ವಾಂ ಸುರ ಸುರಸಂಗಾ ವಿಶಂತಿ ಕೇಚಿದೀತಾ ಪ್ರಾಂಜಲಯೋ ಗ್ರಣಂತಿ ಎಂದು ಪರಮಾತ್ಮನಿಗೆ ಹೆದರಿ ಅವನನ್ನು ಅಂಜಲಿ ಬಂಧದಿಂದ ಸ್ತುತಿಸುತ್ತಿರುವಂತೆ ದೇವತೆಗಳನ್ನು ಉಲ್ಲೇಖಿಸಿದರೆ ಇನ್ನೊಂದು ಕಡೆ ವಾಯುರ್ಯಮೋ ಅಗ್ನಿವರುಣ ಶಶಾಂಕಃ ಪ್ರಜಾಪತಿ ಸ್ಥಂ ಪ್ರಪಿತಾ ಮಹರ್ಷ ನೀನೇ ವಾಯು ಯಮ ಅಗ್ನಿ ವರುಣ ಚಂದ್ರ ಇವರೆಲ್ಲರೂ ನೀನೆ ಎಂದು ಪರಮಾತ್ಮನನ್ನು ಸ್ತೋತ್ರ ಮಾಡಿದೆ ಹೀಗೆ ಅನೇಕ ದೇವತೆಗಳನ್ನು ಅಂಗೀಕರಿಸಿ ಒಬ್ಬನೇ ಒಬ್ಬ ಸಾರ್ವಭೌಮ ದೇವತೆಯನ್ನು ಹಿಂದೂ ಧರ್ಮವು ಅಂಗೀಕರಿಸುವುದರಿಂದ ಹಿಂದೂ ಧರ್ಮವು ಅನೇಕ ದೇವತಾವಾದವೆಂದು ಅಲ್ಲಿ ಏಕನಿಷ್ಠೆ ದೃಢ ಭಕ್ತಿಗಳಿಗೆ ಅವಕಾಶವಿಲ್ಲವೆಂದು ಆಕ್ಷೇಪಿಸುವುದರಲ್ಲಿ ಹುರುಳಿಲ್ಲ ಶ್ರೀಕೃಷ್ಣನೇ ಪರದೇವತೆ ಇಂತಹ ಸರ್ವೋತ್ತಮವಾದ ಪರತತ್ವ ಯಾವುದು ಶ್ರುತಿ ಪುರಾಣಗಳಲ್ಲಿ ವರ್ಣಿತರಾದ ಪರಸ್ಪರ ಭಿನ್ನರಾದ ಅನೇಕ ದೇವತೆಗಳಲ್ಲಿ ಸಾರ್ವಭೌಮ ದೇವತೆಯಾದ ಪರಮಾತ್ಮನು ಯಾರೆಂಬುದನ್ನು ನಾವು ಹೇಗೆ ಗುರುತಿಸಿಕೊಳ್ಳಬೇಕು ಈ ಪರವಸ್ತುವನ್ನು ಅರಸುವಲ್ಲಿ ಪುನಃ ಗೊಂದಲವಾಗುವ ಸಂದರ್ಭವಿದೆ ಗೀತೆಯು ಈ ಪರತತ್ವದ ನಿರ್ದೇಶವನ್ನು ಸ್ಪಷ್ಟ ಶಬ್ದಗಳಿಂದ ಮಾಡಿ ನಮ್ಮ ಮನೋವ್ಯಾಕುಲ್ಯತೆಯನ್ನು ದೂರ ಮಾಡಿದೆ ಅಂಥವತ್ತು ಫಲಂ ತೇಷಾಂ ಮದ್್ ವ್ಯಲ್ಪ ಮೇದಸಾಮ್. ದೇವಾನ್ ದೇವಯಜೋ ಯಾಂತಿ ಮದ್ಬಕ್ತಾ ಯಾಂತಿ ಮಾಮಪಿ. ದೇವತೆಗಳ ಉಪಾಸನಯಂದ ಅಲ್ಪಗಳು ದುರೆಬಲವು ತನ್ನ ಭಕ್ತರು ತನ್ನ ಉಪಾಸನೆಯಿಂದ ಶಾಶ್ವತ ಫಲವನ್ನು ಪಡೆಯುವರು ಈ ಮಾತಿನಿಂದ ಶ್ರೀ ವಿಷ್ಣುವು ದೇವತೆಗಳ ಸಾಲಿನಲ್ಲಿ ಸೇರಿದವನಲ್ಲ ಜೀವರಿಗೆ ಮುಕ್ತಿದಾತನಾದ ಸಕಲ ದೇವತೆಗಳಿಗೆ ಒಡೆಯನಾದ ಪರಮಾತ್ಮನೇ ಆತನೆಂಬುದು ಸ್ಪಷ್ಟವಾಗುವುದು ಗೀತೆಯಲ್ಲಿ ಎಲ್ಲ ಕಡೆಗಳಲ್ಲಿಯೂ ದೇವತೆಗಳ ಉಪಾಸನೆ ಹಾಗೂ ಶ್ರೀಕೃಷ್ಣನ ಉಪಾಸನೆ ಇವೆರಡನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಶ್ರೀಕೃಷ್ಣನ ಭಕ್ತಿಯಿಂದಲೇ ಜನರಿಗೆ ಸಂಸಾರದಿಂದ ಬಿಡುಗಡೆ ಮತ್ತು ಶಾಶ್ವತ ಸುಖ ಲಾಭವಾಗುವುದೆಂದು ತಿಳಿಸಲಾಗಿದೆ ಇದರಿಂದ ಪರದೇವತೆಯಾದ ವಸ್ತುವು ಶ್ರೀಹರಿ ಎಂಬುದೇ ಗೀತೆಯ ಆಶಯವೆಂದು ವಿಷದವಾಗುವುದು ಹನ್ನೊಂದನೆಯ ಅಧ್ಯಾಯದಲ್ಲಿಯಂತೂ ಶ್ರೀ ಕೃಷ್ಣನನ್ನೇ ವಾಯು ಯಮ ಅಗ್ನಿ ವರುಣ ಎಂಬುದಾಗಿಯೂ ಸಕಲ ದೇವತೆಗಳ ಆಶ್ರಯವೆಂದು ಸ್ತುತಿಸಲಾಗಿದೆ ಇದರಿಂದ ಸರ್ವ ದೇವತೆಗಳ ಶಬ್ದಗಳಿಂದ ಪ್ರತಿಪಾದ್ಯನಾದ ದೇವದೇವನು ಶ್ರೀಕೃಷ್ಣನೇ ಎಂಬ ಬಗ್ಗೆ ಯಾವ ಸಂಶಯವೂ ಉಳಿಯುವುದಿಲ್ಲ ಅಂತೂ ಸಕಲ ಜಗಜ್ಜನ್ಮಾದಿ ಕಾರಣವು ಗುಣಪೂರ್ಣ ನಾವು ದೋಷರಹಿತವೋ ಸ್ವತಂತ್ರವೋ ಸರ್ವೋತ್ತಮವೂ ಆದ ತತ್ವವನ್ನೇ ನಾವು ಪರಮಾತ್ಮನೆಂದು ಕರೆಯುತ್ತೇವೆ ಈಗ ಇಷ್ಟು ಸಾಕು ಇದು ಭಾಗ ಹತ್ತೊಂಬತ್ತು ಮುಂದಿನದು ಭಾಗ ಇಪ್ಪತ್ತರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು ಶ್ರೀಕೃಷ್ಣ ಎನ್ಮಃ ಶ್ರೀ ಗುರುಭ್ಯಮಃ ನನ್ನ ಆಧ್ಯಾತ್ಮ ಬಂಧುಗಳಿಗೆ ಹೃತ್ಪೂರ್ವ ನಮಸ್ಕಾರಗಳು ನಮ್ಮ ಪರಮಪೂಜ್ಯ ಮಹಾಮಹಿಮ ಪ್ರಾತಸ್ಮರಣೀಯ ಪದ್ಮ ವಿಭೂಷಣ ಪ್ರಶಸ್ತಿ ಪುರಸ್ಕೃತ ಬೃಂದಾವನವಾಸಿ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ದಿವ್ಯ ಪುಣ್ಯ ಪವಿತ್ರ ಚೇತನಕ್ಕೆ ಅನಂತಾನಂತ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ನಾವು ಅವರ ಶ್ರೇಷ್ಠ ಗ್ರಂಥ ಸಾರೋದ್ಧಾರವನ್ನು ಪಠಣ ಮಾಡುತ್ತಿದ್ದೆವು ಅವರ ಮಹಾಶೀರ್ವಾದದೊಂದಿಗೆ ಈ ಪಠಣವನ್ನು ಭಾಗ ಇಪ್ಪತ್ತರಲ್ಲಿ ಮುಂದುವರಿಸೋಣ ಸಕಲ ಗುಣಸಂಪನ್ನವೋ ನಿರ್ದೋಷವೂ ಆದ ಪರಿಪೂರ್ಣ ವಸ್ತು ಯಾವುದೇ ಅದೇ ಈಶ್ವರನೆಂದು ಕರೆದಿದ್ದಾರೆ ಈ ಪರತತ್ವ ಒಂದೇ ಆಗಿದ್ದು ಇದರ ನಿಯಂತ್ರಣದಲ್ಲಿಯೇ ಸಕಲ ದೇವತೆಗಳು ವಿಶ್ವ ಪ್ರವರ್ತನ ಕಾರ್ಯವನ್ನು ನಡೆಸುತ್ತಿರುವರು ಈ ಪರತತ್ವವು ಪ್ರತಿಯೊಂದು ವಸ್ತುವಿನಲ್ಲಿಯೂ ಅದೇ ತರಹದ ಚಿನ್ಮಯ ಆಕಾರದಲ್ಲಿ ನೆಲೆಸಿ ಸಕಲ ಜಗದ ವ್ಯವಹಾರವನ್ನು ನಡೆಸುತ್ತಿರುವುದರಿಂದ ಎಲ್ಲ ಶಬ್ದಗಳು ಎಲ್ಲ ಆಕಾರಗಳು ಪರಮಾತ್ಮನಲ್ಲಿವೆ ಈ ಸರ್ವೋತ್ತಮ ವಸ್ತುವನ್ನು ಯಾವ ಶಬ್ದ ಆಕಾರಗಳಿಂದಲೂ ನಾವು ಚಿಂತಿಸಬಹುದು ಪರಮಾತ್ಮನಲ್ಲಿರುವ ಗುಣಪೂರ್ಣತೆ ಮೊದಲಾದ ಮೂಲಭೂತ ಲಕ್ಷಣಗಳನ್ನು ಅಲ್ಲಗಳೇ ಇದೆ ಅದರ ಅನುಸಂಧಾನದ ಜೊತೆಗೆ ಅವನನ್ನು ಯಾವ ಶಬ್ದ ಆಕಾರಗಳಿಂದಲೂ ನಾವು ಉಪಾಸನೆ ಮಾಡಬಹುದು ಹೀಗೆ ವಾಸ್ತವವಾಗಿ ಹಿಂದೂ ಧರ್ಮದಲ್ಲಿ ಭಗವಂತನ ನಾಮರೂಪಗಳ ಗೊಂದಲಕ್ಕೆ ಎಡೆಯೇ ಇಲ್ಲ ಸಕಲ ದೇವತೆಗಳಿಗೂ ಸರ್ವ ಜೀವರಿಗೂ ಸ್ವಾಮಿಯಾದ ಪ್ರಕೃತಿಗೆ ಅತೀತನಾದ ವಿಶ್ವವ್ಯಾಪಿಯಾದ ಪರಮಾತ್ಮನಲ್ಲಿ ಚಿದಾನಂದಮಯವಾದ ಸಕಲ ರೂಪಗಳು ಇವೆ ಸಕಲ ಶಬ್ದಗಳಿಂದಲೂ ಅವನನ್ನು ಬಣ್ಣಿಸಬಹುದು ಇಂತಹ ಮನೋಹರವಾದ ಸರ್ವ ಸಂಗ್ರಾಹಕವಾದ ಪರತತ್ವ ನಿರೂಪಣೆಯೇ ಹಿಂದೂ ಧರ್ಮದಲ್ಲಿ ಇರುವುದರಿಂದ ಎಲ್ಲರೂ ಸರ್ವ ಶಬ್ದ ಪ್ರತಿಪಾದ್ಯನಾದ ಶ್ರೀಹರಿಯನ್ನು ಏಕನಿಷ್ಠೆ ಹಾಗೂ ದೃಢ ಭಕ್ತಿಯಿಂದ ಭಜಿಸಿ ಆತ್ಮದ ಶ್ರೇಯಸ್ಸನ್ನು ಸಾಧಿಸಿಕೊಳ್ಳಬೇಕು ಸಾಧಕನು ತಿಳಿಯಬೇಕಾದ ತತ್ವಗಳು ಏಳನೆಯ ಅಧ್ಯಾಯದಲ್ಲಿ ಬ್ರಹ್ಮ ಆಧ್ಯಾತ್ಮ ಕರ್ಮ ಅಧಿಭೂತ ಅಧಿದೈವ ಅಧಿಯಜ್ಞಗಳ ಸ್ವರೂಪವನ್ನು ತಿಳಿದುಕೊಳ್ಳುವ ಅವಶ್ಯಕತೆಯನ್ನು ನಿರೂಪಿಸಲಾಗಿದೆ ಎಂಟನೇ ಅಧ್ಯಾಯದಲ್ಲಿ ಅದರ ವಿವರಣೆಯನ್ನು ಶ್ರೀಕೃಷ್ಣನು ನೀಡುತ್ತಾನೆ ಯಾವ ವಿಧವಾದ ನಾಶ ಹಾನಿ ಚ್ಯುತಿಗಳಿಂದಲೂ ರಹಿತನಾದ ಅನಂತನೋ ಅವ್ಯಯನೋ ಆದ ಪರಮಾತ್ಮನೇ ಬ್ರಹ್ಮ ಅವನೇ ಅಧಿಯಜ್ಞನು ಸಕಲ ದೇಹಗಳಲ್ಲಿಯೂ ದೇಹಿಗಳ ನಿಯಾಮಕನಾಗಿ ಸರ್ವ ಪ್ರೇರಕನಾಗಿ ಅಧಿಯಜ್ಞ ರೂಪದಿಂದ ಪರಮಾತ್ಮನು ನೆಲೆಸಿದ್ದಾನೆ ಬ್ರಹ್ಮನೋ ಅಧಿಯಜ್ಞನೂ ಬೇರೆಯಲ್ಲ ಪರದೇವತೆಯಾದ ಶ್ರೀ ವಿಷ್ಣುವಿನ ವ್ಯಾಪ್ತ ರೂಪವನ್ನು ಬ್ರಹ್ಮನೆಂದು ಎಲ್ಲರ ದೇಹದೊಳಗೂ ಪ್ರೇರಕನಾಗಿರುವ ಅವನ ಅಂತರ್ಯಾಮಿ ರೂಪವನ್ನು ಅಧಿಯಜ್ಞವೆಂದು ಕರೆದಿದ್ದಾರೆ ಆಧ್ಯಾತ್ಮರೆಂದರೆ ಜೀವರು ಪರಮಾತ್ಮನೆಂದಲೂ ಜಡ ಪದಾರ್ಥಗಳಿಂದಲೂ ಭಿನ್ನವಾದ ತನ್ನ ವ್ಯಕ್ತಿತ್ವವನ್ನು ತಿಳಿಯುವುದು ಸಾಧಕನಿಗೆ ಅವಶ್ಯಕವಾಗಿದೆ ಕರ್ಮವೆಂದರೆ ನಾವು ಮಾಡುವ ಕ್ಷುದ್ರ ಕಾರ್ಯಗಳೆಲ್ಲ ಇಡೀ ವಿಶ್ವದ ಸಕಲ ವ್ಯವಹಾರಗಳನ್ನು ನಿಯಂತ್ರಿಸುವ ಪ್ರಪಂಚದ ಜೀವರೂಪನಾದ ಪರಮಾತ್ಮನ ಅದ್ಭುತ ರಮಣೀಯವಾದ ಕ್ರಿಯೆ ಕರ್ಮವಾಗಿದ್ದು ಜಗತ್ತಿನ ಪ್ರತಿಯೊಂದು ವ್ಯವಹಾರದ ಹಿನ್ನೆಲೆಯಲ್ಲಿಯೂ ಈ ಈಶ್ವರೀಯ ಕರ್ಮದ ನಿರೀಕ್ಷಣೆ ಮಾಡುವುದರಿಂದ ಅತಿಶಯಿತವಾದ ಸಾತ್ವಿಕ ಆನಂದವನ್ನು ಮಾನಸಿಕ ಶಾಂತಿಯನ್ನು ಪಡೆಯಬಲ್ಲೆವು ಪ್ರಪಂಚದ ನಿರಾತಂಕ ಪ್ರವೃತ್ತಿಗೆ ಕಾರಣವಾದ ಸಜ್ಜನರು ನಡೆಸುವ ಯಜ್ಞರೂಪವಾದ ಸತ್ಕಾರ್ಯಗಳನ್ನು ಕರ್ಮವೆಂದು ಹೇಳಬಹುದು ಜೀವರಿಗೆ ಆಧ್ಯಾತ್ಮ ಸಾಧನೆ ಮಾಡಲು ಉಪಕಾರಗಳೆನಿಸಿದ ಶರೀರ ಇಂದ್ರಿಯ ಹಾಗೂ ಇತರ ಪಂಚಭೌತಿಕ ವಸ್ತುಗಳು ಅಧಿಭೂತಗಳಾಗಿವೆ ಪರಮಾತ್ಮನ ಅಧೀನರಾಗಿ ವಿಶ್ವದ ವ್ಯಾಪಾರವನ್ನು ನಡೆಸುತ್ತಿರುವ ದೇವತೆಗಳ ಗುಂಪಿನಲ್ಲಿ ಮುಖ್ಯರೆನಿಸಿ ಅತ್ಯಂತ ಶ್ರೇಷ್ಠ ಸಾಧಕರೆನಿಸಿ ಜೀವೋತ್ತಮರಾದ ಬ್ರಹ್ಮದೇವರೇ ಅಧಿದೈವರೆನಿಸಿದ್ದಾರೆ ಇವೆಲ್ಲವುಗಳನ್ನು ತಿಳಿಯುವುದರಿಂದ ಸಾಧಕನಿಗೆ ಜಗತ್ತಿನ ವಸ್ತುತತ್ವ ಮತ್ತು ಅವುಗಳ ವಿಭಿನ್ನ ಕಾರ್ಯಗಳ ಪರಿಚಯವಾಗಿ ತನ್ನ ಆಧ್ಯಾತ್ಮಿಕ ಸಾಧನೆಗೆ ಇವೆಲ್ಲ ತತ್ವಗಳನ್ನು ಯೋಗ್ಯ ರೀತಿಯಿಂದ ಬಳಸಿಕೊಂಡು ಮುನ್ನಡೆಯಲು ಸಾಧ್ಯವಾಗುತ್ತದೆ ಧರ್ಮಾಚರಣೆಯಲ್ಲಿ ವಿಳಂಬ ಸಲ್ಲದು ಈ ಆಧ್ಯಾತ್ಮ ಸಾಧನೆಯ ವಿಷಯದಲ್ಲಿ ಒಂದು ರೀತಿಯ ವಿಳಂಬಿತ ಪ್ರವೃತ್ತಿಯು ಜನರಲ್ಲಿ ಕಂಡುಬರುತ್ತಿದೆ ಧರ್ಮ ಆಧ್ಯಾತ್ಮ ಚಿಂತನೆ ಇವುಗಳೆಲ್ಲ ವೃದ್ಧರಿಗೆ ಸಂಬಂಧಿಸಿದ ವಿಷಯಗಳಾಗಿವೆ ನಿವೃತ್ತರಾದ ನಂತರವೇ ಈ ಜಟಿಲ ಧಾರ್ಮಿಕ ವ್ಯವಹಾರಗಳನ್ನು ಕೈಗೊಂಡರೆ ಸಾಕು ಚಿಕ್ಕ ವಯಸ್ಸಿನಿಂದಲೇ ನಮ್ಮ ಮಕ್ಕಳನ್ನು ಧರ್ಮದ ಜಂಜಾಟದಲ್ಲಿ ದೂಡುವುದು ಏಕೆಂದು ಪ್ರಶ್ನಿಸುವವರು ಬಹಳ ಮಂದಿ ಇರುವರು ಬಾಲ್ಯ ತಾರುಣ್ಯಗಳನ್ನು ಕೇವಲ ಲೌಕಿಕ ವ್ಯವಹಾರದಲ್ಲಿಯೇ ಕಳೆದು ಜೀವನದ ಸಕಲ ಭೋಗಗಳನ್ನು ಅನುಭವಿಸಿ ಅನಂತರವೇ ಆಧ್ಯಾತ್ಮದ ವ್ಯವಹಾರವನ್ನು ಆರಂಭಿಸುವುದು ಸೂಕ್ತವೆಂದು ಇವರ ಅಭಿಪ್ರಾಯವಾಗಿದೆ ನಾವು ಕೈಗೊಳ್ಳಬೇಕಾದ ಆಧ್ಯಾತ್ಮಿಕ ಸಾಧನೆಯ ಕಾರ್ಯಕ್ರಮವನ್ನು ಮುಂದೂಡುತ್ತಾ ಹೋಗುವ ಈ ಧೋರಣೆಯು ಸಮಂಜಸವಲ್ಲ ಶಕ್ತಿ ಹುಮ್ಮಸ್ಸುಗಳಿಂದ ತುಂಬಿರುವ ಚೈತನ್ಯ ಭರಿತವಾದ ಬಾಲ್ಯ ತಾರುಣ್ಯಗಳನ್ನು ನಮ್ಮ ಆತ್ಮದ ಆತ್ಯಂತಿಕ ಕಲ್ಯಾಣ ಸಾಧನೆಗೆ ಉಪಯೋಗಿಸದೆ ಆ ಸಮಯವನ್ನು ಕೇವಲ ಭೋಗ ಜೀವನದಲ್ಲೇ ಕಳೆಯುವುದು ನಮಗೆ ನಾವು ಮಾಡಿಕೊಳ್ಳುವ ದೊಡ್ಡ ಅಪಚಾರವೆನಿಸುವುದು ಪರಮಾತ್ಮನು ಪ್ರಕೃತಿಯು ನಮಗೆ ಕೊಡಮಾಡಿದ ಶಕ್ತಿ ಸ್ರೋತಸ್ಸುಗಳ ತುಂಬಿದ ಪ್ರವಾಹವನ್ನು ಜೀವನದ ವರ್ಷಾಕಾಲದಲ್ಲಿ ಋತ ಹರಿಯ ಬಿಟ್ಟು ವಾರ್ಧಕ್ಯದ ಬೇಸಿಗೆಯಲ್ಲಿ ಆಧ್ಯಾತ್ಮದ ಕೃಷಿಯನ್ನು ಕೈಗೆಟ್ಟುಕೊಳ್ಳುವುದು ಎಂತಹ ಅಪಹಾಸ್ಯದ ಸಂಗತಿ ಎನಿಸುವುದು ಆದ್ದರಿಂದಲೇ ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹಾ ಭಾಗವತ ಎಂದು ಪ್ರಹ್ಲಾದನು ತನ್ನ ಒಡನಾಡಿಗಳಾದ ದೈತ್ಯ ಬಾಲಕರಿಗೆ ಬಾಲ್ಯ ವಯಸ್ಸಿನಿಂದಲೇ ಧರ್ಮಾಚರಣೆಯ ಸಾಹಸವನ್ನು ಆರಂಭಿಸಬೇಕೆಂದು ಕರೆಯುತ್ತಿದ್ದಾನೆ ಚಿಕ್ಕ ಮಕ್ಕಳು ದೇವರ ಪೂಜೆ ಸಂಧ್ಯಾ ವಂದನೆಗಳನ್ನು ಏಕಾದಶಿ ಉಪವಾಸವನ್ನು ಕೈಗೊಂಡಾಗ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇದನ್ನೆಲ್ಲ ಮಾಡಬಾರದೆಂದು ಅವರನ್ನು ಜರೆಯುವ ಹಿರಿಯರನ್ನು ನಾವು ನೋಡಿದ್ದೇವೆ ಮಕ್ಕಳ ಮನಸ್ಸಿನಲ್ಲಿ ಮೂಡುವ ಆಧ್ಯಾತ್ಮಿಕ ಉತ್ಸಾಹದ ಚಿಗುರನ್ನು ಚಿವುಟುವ ಈ ಪ್ರವೃತ್ತಿ ಖಂಡನೀಯವೇ ಆಗಿದೆ ಬಾಲ್ಯದಿಂದಲೇ ಮಕ್ಕಳ ಧರ್ಮ ಪ್ರವೃತ್ತಿಗೆ ಉತ್ತೇಜನ ನೀಡಿ ಧರ್ಮದ ಸಂಸ್ಕಾರವು ಅವರ ಜೀವನದಲ್ಲಿ ಬಲವತ್ತರವಾಗಿ ನೆಲೆಸುವಂತೆ ಮಾಡುವುದು ಹಿರಿಯರ ಕರ್ತವ್ಯವಾಗಿದೆ ಗೃಹೀತ ಯುವಕೇಶೇಷು ಮೃತ್ಯುನ ಧರ್ಮಮಾಚರೆಯಿದ್ ಮೃತ್ಯು ಬಾಯಿ ತೆರೆದು ನಿಂತಿದೆ ಎಂದು ಭಾವಿಸಿ ನಾವು ಮಾಡಬೇಕೆಂದಿರುವ ಸತ್ಕಾರ್ಯಗಳನ್ನು ಮುಂದೂಡದೆ ತ್ವರಿತದಿಂದ ಆಚರಿಸಬೇಕು ಯಾವಾಗ ಮೃತ್ಯುವಿನ ಕರೆಯು ಬಂದರೂ ಅದನ್ನು ಸ್ವೀಕರಿಸಲು ಸಿದ್ಧರಾಗಿರುವಂತಹ ಸಡಗರವು ನಮ್ಮಲ್ಲಿರಬೇಕು ತನ್ನಲ್ಲಿ ಸಹಾಯವನ್ನು ಯಾಚಿಸಿ ಬಂದ ಬ್ರಾಹ್ಮಣನನ್ನು ನಾಳೆ ಬಾ ಎಂದು ಧರ್ಮರಾಯ ಹಿಂದಿರಿಗೆ ಕಳುಹಿದ ಹಣದ ವಿಶೇಷ ಆತುರ್ಯತೆ ಇದ್ದ ಆ ಬ್ರಾಹ್ಮಣ ಬ್ರಾಹ್ಮಣನು ಭೀಮಸೇನನ ಬಳಿ ಬಂದು ಬೇಡಿದಾಗ ತಕ್ಷಣವೇ ಆತನು ತನ್ನ ಕೈಯಲ್ಲಿದ್ದ ಆಭರಣವನ್ನು ಅವನಿಗೆ ನೀಡಿ ನಗರದಲ್ಲಿ ಸಂತೋಷದ ಸುದ್ದಿಯನ್ನು ಸಾರುವ ನಗಾರಿಯನ್ನು ಬಾರಿಸಲು ಆಜ್ಞಾಪಿಸಿದನು ನಗಾರಿಯ ಶಬ್ದವನ್ನು ಕೇಳಿ ಅದರ ಕಾರಣವನ್ನು ಧರ್ಮರಾಯನು ಭೀಮನಲ್ಲಿ ವಿಚಾರಿಸಿದನು ನಾಳೆ ದಾನವನ್ನು ಕೊಡುವೆನೆಂದು ಬ್ರಾಹ್ಮಣನನ್ನು ನೀನು ಹಿಂದಿರುಗಿಸ ಹಿಂದಿರುಗಿಸಬೇಕಾದರೆ ನಾಳೆಯವರೆಗೆ ತಾನು ಜೀವಿಸಿರುವೆನೆಂಬ ದಿವ್ಯ ಜ್ಞಾನವನ್ನು ನೀನು ಪಡೆದಂತಾಯಿತು ಇದು ದೊಡ್ಡ ಪವಾಡವಲ್ಲವೇ ಅದಕ್ಕಾಗಿ ಸಂತೋಷದ ಸಂಕೇತವಾದ ನಗಾರಿಯನ್ನು ಬಾರಿಸಲಾಗಿದೆ ಎಂದು ಭೀಮನು ಉತ್ತರಿಸಿದಾಗ ಧರ್ಮರಾಜನು ತನ್ನ ತಪ್ಪನ್ನು ಅರಿತುಕೊಂಡನು ಸತ್ಕಾರ್ಯವನ್ನು ಮುಂದಿನ ದಿನಗಳಿಗೆ ಮುಂದೂಡುವ ನಮ್ಮ ಪ್ರವೃತ್ತಿಗೆ ಇದರ ಬಗ್ಗೆ ಎಚ್ಚರಿಕೆಯನ್ನು ಹಾಸ್ಯದ ಜೊತೆಗೆ ಸ್ವಾರಸ್ಯಕರ ರೀತಿಯಲ್ಲಿ ಈ ಕಥೆಯು ನೀಡುತ್ತಿದೆ ಅಂತ್ಯಕಾಲದಲ್ಲಿ ಹರಿಸ್ಮರಣೆ ಈ ಅಭಿಪ್ರಾಯದಿಂದಲೇ ಆಧ್ಯಾತ್ಮಿಕ ಸಾಧನೆ ಪ್ರಸ್ತಾವದಲ್ಲಿ ಬ ಸಾಧಕರಿಗೆ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ತರಬೇಕೆಂಬುದನ್ನು ಗೀತೆಯ ಎಂಟನೇ ಅಧ್ಯಾಯದಲ್ಲಿ ಒತ್ತಿ ಹೇಳಲಾಗಿದೆ ಅಂತ್ಯಕಾಲದಲ್ಲಿ ಪರಮಾತ್ಮನ ಸ್ಮರಣೆ ಇದ್ದರೆ ಸಾಕು ಉಳಿದ ಕಾಲದಲ್ಲಿ ನಾವು ಭೋಗ ವಿಲಾಸಗಳಲ್ಲೇ ತಲ್ಲಿನರಾಗಬಹುದೆಂದು ಇದರ ಅರ್ಥವನ್ನು ತಪ್ಪಾಗಿ ನಾವು ಗ್ರಹಿಸಬಾರದು ಕೊನೆಯ ಕಾಲದಲ್ಲಿ ಪರಮಾತ್ಮನ ಸ್ಮರಣೆಯು ಚಾಮತ್ಕಾರಿಕವಾಗಿ ನಮ್ಮಲ್ಲಿ ಉದಯವಾಗಲಾರದು ಇಡೀ ಜೀವನದಲ್ಲಿ ಇದರ ಬಗ್ಗೆ ನಾವು ಸಾಧನೆಯನ್ನು ಮಾಡಿ ಭಗವಂತನ ದೃಢ ಸಂಸ್ಕಾರವನ್ನು ಅಳ್ ಅಳವಡಿಸಿಕೊಂಡಿದ್ದರೇನೆ ಅಂತ್ಯಕಾಲದಲ್ಲಿ ಅವನನ್ನು ಸ್ಮರಿಸುವ ಅಪೂರ್ವ ಭಾಗ್ಯವನ್ನು ನಾವು ಪಡೆಯಬಲ್ಲೆವು ಕೊನೆಯ ಗಳಿಗೆಯಲ್ಲಿ ಪರಮಾತ್ಮನನ್ನು ಚಿಂತಿಸಬೇಕಾದರೆ ಇಡೀ ಜೀವನದಲ್ಲಿ ಅದಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡಬೇಕಾಗುತ್ತದೆ ನಮ್ಮ ಇಡೀ ಜೀವನದಲ್ಲಿ ಯಾವುದಕ್ಕಾಗಿ ನಾವು ಹಗಲಿರಲು ಶ್ರಮ ಚಿಂತನೆಗಳನ್ನು ನಡೆಸುವವೋ ಯಾವುದು ನಮ್ಮ ಮೇಲೆ ಹೆಚ್ಚಿನ ಪ್ರಭಾವ ಪರಿಣಾಮಗಳನ್ನು ಬೀರುವುದು ಆ ವಸ್ತು ನಮ್ಮ ಅಂತಿಮ ಕ್ಷಣದಲ್ಲಿ ಸ್ಮೃತಿ ಪಥದಲ್ಲಿ ಸುಳಿಯುವುದು ಆಯುಷ್ಯವನ್ನೆಲ್ಲ ಲೋಭರತ್ತಿಯಲ್ಲೇ ಕಳೆದ ಹಣ್ಣು ಮುದುಕನೊಬ್ಬನು ತನ್ನ ಮರಣ ಸಮಯದಲ್ಲಿ ಸ್ವಲ್ಪ ದೊಡ್ಡದಾಗಿ ಉರಿಯುತ್ತಿದ್ದ ದೀಪವನ್ನು ನೋಡಿ ಎಣ್ಣೆ ಖರ್ಚಾಗುತ್ತಿರುವುದರಿಂದ ಅದನ್ನು ಚಿಕ್ಕದು ಮಾಡಬೇಕೆಂದು ತನ್ನ ಮಕ್ಕಳಿಗೆ ಹೇಳಿದನಂತೆ ಜೀವನದ ಸಂಸ್ಕಾರವೇ ಮರಣಕ್ಷಣದಲ್ಲಿ ಉದ್ಬೋಧನವನ್ನು ಪಡೆಯುತ್ತದೆ ಭಗವಂತನಿಗಾಗಿ ತನ್ನ ಜೀವನವನ್ನು ಮುಡಿಪಾಗಿಟ್ಟ ಅಖಂಡ ಸಾಧಕನು ಮಾತ್ರ ಕೊನೆಯ ಸಮಯದಲ್ಲಿ ಪರಮಾತ್ಮನನ್ನು ಸ್ಮರಿಸಬಲ್ಲ ಭೋಗಗಳಲ್ಲಿ ಮಗ್ನನಾಗಿ ಪ್ರಾಪಂಚಿಕ ವಿಷಯಗಳಲ್ಲಿ ತನ್ನ ಜೀವನದ ಬಹುಭಾಗವನ್ನು ಕಳೆದು ಕೊನೆಯ ಗಳಿಗೆಯಲ್ಲಿ ಮಾತ್ರ ತಾನು ಪರಮಾತ್ಮನ ಸ್ಮರಣೆಯನ್ನು ಮಾಡುವೆನೆಂದು ಆಶಿಸುವುದು ಸರ್ವತಾ ನಿರರ್ಥಕವೆನಿಸುವುದು ಆದ್ದರಿಂದಲೇ ಶ್ರೀಮದ್ ಆಚಾರ್ಯರು ಸಂತತ ಚಿಂತೆಯೇ ನಂತ ಮಂತಕಾಲೆ ವಿಶೇಷತಃ ದ್ವಾದಶ ಸೂತ್ರ ಎಂದಿದ್ದಾರೆ ಜೀವನದಲ್ಲಿ ನಿರಂತರವಾಗಿ ಭಗವತ್ ಚಿಂತನವನ್ನು ಕೈಗೊಳ್ಳುವುದರಿಂದ ಅಂತ್ಯಕಾಲದಲ್ಲಿ ವಿಶೇಷವಾದ ಭಗವತ್ ಉಂಟಾಗಬಹುದೆಂದೇ ಆಚಾರ್ಯರ ಆಶಯವಾಗಿದೆ ಹಗ್ ಹಗಲು ನಾವು ಅನೇಕ ಕಾರ್ಯಗಳನ್ನು ಮಾಡಿದ್ದರೂ ಅವೆಲ್ಲವೂ ರಾತ್ರಿ ಮಲಗುವಾಗ ನಮ್ಮ ಜ್ಞಾಪಕಕ್ಕೆ ಬರಲಾರವು ಮನಸ್ಸಿನಲ್ಲಿ ಸರಿಯಾಗಿ ಅಚ್ಚೊತ್ತಿದ ಮಹತ್ವದ ಘಟನೆಯನ್ನು ಮಾತ್ರ ಪುನಃ ಸ್ಮರಿಸಲು ಸಾಧ್ಯವಾಗುವುದು ಜೀವನದಲ್ಲಿ ಆತ್ಮಶಕ್ತಿಯಿಂದ ಭಗವದ್ ವಿಚಾರವನ್ನು ಮಾಡಿದವನೇ ಜೀವನದ ಕೊನೆಯಲ್ಲಿ ಹರಿಸ್ಮರಣೆಯನ್ನು ನಿರಾತಂಕವಾಗಿ ಮಾಡಬಲ್ಲ ಪ್ರಯಾಣ ಕಾಲದಲ್ಲಿ ಅರ್ಥಾತ್ ಅಂತ್ಯಕಾಲದಲ್ಲಿ ಪರಮಾತ್ಮನನ್ನು ಸ್ಮರಿಸಬೇಕೆನ್ನುವ ಗೀತೆಯು ನಮ್ಮ ಇಡೀ ಜೀವನವೇ ಭಗವನ್ಮಯವಾಗಬೇಕೆಂಬ ದಿವ್ಯವಾದ ಸಂದೇಶವನ್ನು ನೀಡುತ್ತಿದೆ ಅಂತೂ ನಮ್ಮ ಮರಣವು ಪುಣ್ಯಮಯವಾಗಿರಬೇಕು ಅದಕ್ಕಾಗಿ ನಮ್ಮ ಇಡೀ ಜೀವನವನ್ನು ಸದಾಚಾರ ಸದ್ವಿಚಾರಗಳನ್ನು ಪರಿಷ್ಕರಿಸಿ ಅದರ ಮಧುರ ಪ್ರತಿಧ್ವನಿಯನ್ನು ಮರಣಕಾಲದಲ್ಲಿ ನಾವು ಕಾಣುವಂತಾಗಬೇಕು ಇಡೀ ನಮ್ಮ ಜೀವನದ ಫಲಶ್ರುತಿಯೇ ಮರಣದಲ್ಲಿ ಅಡಕವಾಗಿದೆ ಮರಣಕಾಲದ ಭಗವಂತನ ಪುಣ್ಯ ಸ್ಮರಣೆಯಲ್ಲಿ ಯಾವನೊಬ್ಬನ ಇಡೀ ಜೀವನದ ಪವಿತ್ರ ಸಾಧನೆಯನ್ನು ನಾವು ಗುರುತಿಸಬಹುದು ನಮ್ಮ ಸಮಗ್ರ ಜೀವನವು ದೈವೀ ಭಾವನೆಯಿಂದ ಪಾವನವಾಗಿರಬೇಕೆಂಬುದೇ ಎಂಟನೇ ಅಧ್ಯಾಯದ ಸಾರ ಸಂದೇಶವಾಗಿದೆ ಅಂತ್ಯಕಾಲದ ಘಟನೆಯು ನಮ್ಮ ಇಡೀ ಜೀವನ ಸಂಸ್ಕಾರದ ಪ್ರತಿಧ್ವನಿಯಾಗಿರುವಂತೆ ಮರಣೋತ್ತರ ಜೀವನದ ಸಂಕೇತವನ್ನು ಅದರಲ್ಲಿ ಕಾಣಬಹುದು ಸಾವಿನ ಸಮಯದಲ್ಲಿ ನಾವು ಮಾಡುವ ಚಿಂತನೆಯು ನಮ್ಮ ಮರಣೋತ್ತರ ಜೀವನದ ಮೇಲೆ ವಿಶೇಷ ಪ್ರಭಾವವನ್ನು ಬೀರುತ್ತದೆ ರಾಜ್ಯವನ್ನು ತೊರೆದು ಕಾಡಿನಲ್ಲಿ ತಪಸ್ವಿ ಜೀವನವನ್ನು ನಡೆಸುತ್ತಿದ್ದರೂ ಭರತನು ತಾನು ಸಾಕುತ್ತಿದ್ದ ಜಿಂಕೆ ಮರಿಗಳ ಮೇಲಿನ ಮೋಹವನ್ನು ನಿಯಂತ್ರಿಸಲಾಗದೆ ಮರಣಕಾಲದಲ್ಲಿ ಅವುಗಳನ್ನು ಸ್ಮರಿಸಿದ್ದರಿಂದ ಮುಂದೆ ಜಿಂಕೆಯಾಗಿಯೇ ಹುಟ್ಟುವ ದುರಂತ ಪ್ರಸಂಗವು ಅವನಿಗೆ ಒದಗಿತು ಹಿರಣ್ಯಕಶ್ಯಪು ಹಿರಣ್ಯಾಕ್ಷರು ಭಗವಂತ ನರಸಿಂಹ ವರಾಹ ರೂಪಗಳ ಭೀಕರ ಚಿತ್ರಗಳನ್ನು ತಮ್ಮ ಕಣ್ಣ ಮುಂದಿಟ್ಟುಕೊಂಡು ಅವುಗಳ ಗುಣ ಸೌಂದರ್ಯಗಳನ್ನರಿಯದೆ ಆ ರುದ್ರ ಭೀಕರತೆಯನ್ನೇ ಚಿಂತಿಸಿ ಮೃತರಾದುದರಿಂದ ಅವರು ರಾಕ್ಷಸರಾಗಿ ಭಯಂಕರ ರೂಪದಿಂದ ಜನ್ಮ ತಾಳಿದರು ಅಲ್ಲಿ ಶ್ರೀರಾಮನ ಕ್ಷತ್ರಿಯ ರೂಪವನ್ನು ಸ್ಮರಿಸಿ ಯುದ್ಧದಲ್ಲಿ ಮರಣವನ್ನು ಹೊಂದಿದ್ದುದರಿಂದ ಮುಂದೆ ಕ್ಷತ್ರಿಯರಾಗಿ ಜನಿಸಿದರು ಅಲ್ಲಿ ಶ್ರೀಕೃಷ್ಣನ ದಿವ್ಯ ಸುಂದರ ರೂಪವನ್ನು ದೈವೀ ಭಾವನೆಯಿಂದ ಚಿಂತಿಸುತ್ತಾ ಪುಣ್ಯ ಮರಣವನ್ನು ಹೊಂದಿ ಭಗವಂತನ ಸಾರೋಪ್ಯವನ್ನು ಪಡೆದರು ಅಂತ್ಯಕಾಲದಲ್ಲಿ ಯಾವ ಆಕಾರ ಭಾವಗಳನ್ನು ನಾವು ಚಿಂತಿಸುವೆಯೋ ಅಂತಹ ಸ್ಥಿತಿಯನ್ನೇ ಮರಣೋತ್ತರದಲ್ಲಿ ನಾವು ಹೊಂದಬಲ್ಲೆವು ಕಲ್ಯಾಣ ಗುಣರೂಪಿಯಾದ ಚಿದಾನಂದ ಗಣನಾದ ಪರಮಾತ್ಮನ ದಿವ್ಯ ಮಂಗಳ ಮೂರ್ತಿಯನ್ನು ಸ್ಮರಿಸುತ್ತಾ ಈ ಭೌತಿಕ ಶರೀರವನ್ನು ತ್ಯಜಿಸಿದರೆ ಮುಂದೆ ಈ ನಶ್ಸುವಾದ ಪ್ರಾಕೃತ ಶರೀರವನ್ನು ಪಡೆಯದೆ ಅಪ್ರಾಕೃತವಾದ ಚಿದಾನಂದಮಯ ವ್ಯಕ್ತಿತ್ವವನ್ನು ನಮ್ಮಲ್ಲಿ ಪ್ರಕಟಗೊಳಿಸಲು ಸಾಧ್ಯವಾಗುವುದು ಈಗ ನಾವು ಜಡಧರ್ಮಿಗಳಾಗಿರುವೆವು ಜಡದ ರೂಪಧರ್ಮಗಳನ್ನೇ ನಮ್ಮದನ್ನು ನೆಚ್ಚಿಕೊಂಡು ಆ ರೀತಿಯಲ್ಲಿ ವ್ಯವಹರಿಸುತ್ತಿದ್ದೇವೆ ಆತ್ಮನ ಮೂಲಭೂತ ಸದ್ಗುಣವನ್ನು ಮರೆತು ಜಡದೊಂದಿಗೆ ಸಮರ ಸರಾಗಿ ನಾವು ವ್ಯವಹರಿಸುತ್ತಿದ್ದೇವೆ ಈ ಪರಿಸ್ಥಿತಿಯಿಂದ ನಮಗೆ ವಿಮೋಚನೆಯಾಗಬೇಕು ನಾವು ಮೂಲತಃ ಪರಮಾತ್ಮನ ಪ್ರತಿಬಿಂಬರಾಗಿದ್ದು ಪರಮಾತ್ಮನ ಸಾರೋಪ್ಯ ಸಾಧರ್ಮ್ಯಗಳು ನಮ್ಮ ಆತ್ಮಸ್ವರೂಪದಲ್ಲಿ ಸುಪ್ತವಾಗಿವೆ ನಮ್ಮ ವ್ಯಕ್ತಿತ್ವದಲ್ಲಿ ಹುದುಗಿದ ಈ ಕಲ್ಯಾಣ ಗುಣಗಳನ್ನು ವಿಕಸಿತಗೊಳಿಸುವುದೇ ನಮ್ಮ ಜೀವನದ ಪರಮ ಲಕ್ಷ್ಯವಾಗಿರುವುದರಿಂದ ಅನಂತ ಕಲ್ಯಾಣ ಗುಣನಿಧಿಯಾದ ಪರಮಾತ್ಮನ ಪಾವನ ವಿಚಾರಗಳಿಂದ ಇಡೀ ಜೀವನವನ್ನು ಸುಸಂಸ್ಕೃತಗೊಳಿಸಿ ಅದರ ಪ್ರತಿಫಲವನ್ನು ಅಂತಿಮ ಕ್ಷಣದಲ್ಲಿ ನಾವು ಕಾಣುವಂತಾದರೆ ಮರಣಕಾಲದ ಭಗವತ್ ಚಿಂತನದ ಫಲವಾಗಿ ಆತ್ಮನ ಅಮರ ರೂಪವನ್ನು ಅನುಭವಿಸಿ ಆನಂದಿಸುವ ಸುಯೋಗವು ನಮಗೆ ಒದಗುವುದು ಶುಕ್ಲ ಕೃಷ್ಣಗತಿಗಳು ಎಂಟನೆಯ ಅಧ್ಯಾಯದ ಕೊನೆಯ ಭಾಗದಲ್ಲಿ ಶುಕ್ಲ ಕೃಷ್ಣಗತಿಗಳ ನಿರೂಪಣವನ್ನು ಮಾಡಿರುವರು ಇದರಿಂದ ಅನೇಕರು ಗೊಂದಲಕ್ಕೆ ಒಳಗಾಗಿರುವರು ಶುಕ್ಲ ಪಕ್ಷದಲ್ಲಿ ಉತ್ತರಾಯಣದಲ್ಲಿ ಹಗಲಿನಲ್ಲಿ ಮರಣವಾದರೆ ಮಾತ್ರ ಮುಕ್ತಿ ದೊರಕುವುದು ಕೃಷ್ಣ ಪಕ್ಷದಲ್ಲಿ ದಕ್ಷಿಣಾಯನದಲ್ಲಿ ರಾತ್ರಿಯಲ್ಲಿ ಪ್ರಾಣವಿಯೋಗವಾದರೆ ಅವನಿಗೆ ಸಂಸಾರದಲ್ಲಿ ಪರಿಭ್ರಮಣ ಎಂಬ ಪ್ರತೀತಿಯು ಅಲ್ಲಿ ಇಲ್ಲಿರುವ ವಚನಗಳಿಂದ ಸಾಮಾನ್ಯ ಜನರಿಗೆ ಆಗುವುದು ಪ್ರಶಸ್ತ ಕಾಲ ಹಾಗೂ ಉತ್ತಮ ಸನ್ನಿವೇಶಗಳು ಒಳ್ಳೆಯದರ ಸೂಚಕಗಳೇನೋ ಹೌ ಹೌದು ಬರೀ ಕಾಲ ದೇಶಗಳ ಆಧಾರದಿಂದ ಪುಣ್ಯ ಮರಣ ಹಾಗೂ ಪಾಪ ಮರಣವೆಂದು ವಿಶ್ಲೇಷಣೆ ಮಾಡುವುದು ಸಮಂಜಸವಲ್ಲ ಗೀತೆ ಈ ಭಾಗದಲ್ಲಿ ಯೋಗಿಗಳು ಶರೀರ ವಿಯೋಗದ ನಂತರ ಹೋಗುವ ಮಾರ್ಗದ ವಿವೇಚನೆಯನ್ನು ಮಾತ್ರ ಮಾಡಲಾಗಿದೆ ಶುಕ್ಲಪಕ್ಷ ಉತ್ತರಾಯಣ ಮುಂತ್ರ ಮುಂತಾದ ಕಾಲಗಳ ಅಭಿಮಾನಿಗಳೆನಿಸಿದ ದೇವತೆಗಳಿಂದ ಅಧಿಷ್ಠಿತವಾದ ಮಾರ್ಗದಲ್ಲಿ ಯಾತ್ರೆಯನ್ನು ನಡೆಸುವ ಯೋಗಿಗಳು ಬ್ರಹ್ಮನನ್ನು ಪಡೆಯವರು ಫಲಾಪೇಕ್ಷೆಯಿಂದ ಕಠೋರ ತಪಸ್ಸು ಯಜ್ಞ ಯಾಗಾದಿಗಳನ್ನು ನಡೆಸಿದ ಯೋಗಿಗಳಿಗೆ ಇದಕ್ಕಿಂತ ಭಿನ್ನವಾದ ಮಾರ್ಗವಿದೆ ದಕ್ಷಿಣಾಯನ ಕೃಷ್ಣಪಕ್ಷ ಮೊದಲಾದವುಗಳಿಗೆ ಅಭಿಮಾನಿಗಳಾದ ದೇವತೆಗಳು ನೆಲೆಸಿದ ಮಾರ್ಗದಲ್ಲಿ ಅವರು ತಮ್ಮ ಅಂತಿಮ ಪ್ರಯಾಣವನ್ನು ನಡೆಸುವರು ಹೀಗೆ ಯೋಗಿಗಳು ತಮ್ಮ ಶರೀರದಿಂದ ಜೀವವನ್ನು ನಿಷ್ಕ್ರಮಣಗೊಳಿಸುವ ಮಾರ್ಗದ ಆಧ್ಯಾತ್ಮಿಕ ಸ್ವರೂಪವನ್ನೆಲ್ಲೇ ಹೇಳಲಾಗಿದ್ದು ಇದು ಯೋಗಶಾಸ್ತ್ರಕ್ಕೆ ಸಂಬಂಧಿಸಿದ ವಿಷಯವಾಗಿದೆ ಜೀವರ ಮರಣದ ಬಾಹ್ಯಕಾಲದ ನಿರೂಪಣೆಗಾಗಿ ಈ ವಾಕ್ಯಗಳು ಹೊರಟಿರುವವೆಂಬ ಭಾವನೆಯು ಸಾಮಾನ್ಯ ಜನರಲ್ಲಿ ಪ್ರಚಲಿತವಾಗಿದೆ ಇದು ಸರಿಯಲ್ಲ ಮರಣಕಾಲದಲ್ಲಿ ನಮ್ಮ ಹೃದಯವು ಮುಗಿಲು ಕತ್ತಲಗಳಿಂದ ತುಂಬಿದ ದಕ್ಷಿಣಾಯನದ ಕೃಷ್ಣ ಪಕ್ಷದ ರಾತ್ರಿಯಂತಿರಬಾರದು ಹೊಗೆ ತುಂಬಿದ ಕೋಣೆಯಂತೆ ನಮ್ಮ ಮನಸ್ಸು ಮಲಿನವಾಗಿರಲೂಬಾರದು ವಿಷಯಾಸಕ್ತಿ ಮತ್ತು ಅಜ್ಞಾನಗಳು ಮುಗಿಲು ಕತ್ತಲುಗಳಂತೆ ನಮ್ಮ ಜೀವನವನ್ನೇ ನಿಷ್ಪ್ರಭಗೊಳಿಸುವವು ಇವುಗಳನ್ನು ನಮ್ಮ ಹೃದಯದಿಂದ ಹೊರದೂಡಿ ಚಂದ್ರನ ಬೆಳದಿಂಗಳಂತಿರುವ ಶುದ್ಧ ತಾತ್ವಿಕ ವಿಚಾರಧಾರೆಯಿಂದ ನಾವು ಪರಿಪ್ಲತರಾಗಬೇಕು ಉತ್ತರಾಯಣದ ಹಗಲಿನ ನಿರಭ್ರ ಶುಭ್ರ ಗಗನದಂತೆಯೋ ಶುಕ್ಲಪಕ್ಷದ ಹುಣ್ಣಿಮೆಯ ಬೆಳೆದಿಂಗಳ ರಾತ್ರಿಯಂತೆಯೂ ನಮ್ಮ ಹೃದಯವೂ ಇರಬೇಕು ಮರಣಕಾಲದಲ್ಲಿ ಯಾವ ಮನೋಮಲಿನತೆಯೂ ಇಲ್ಲದೆ ಪ್ರಜ್ವಲಿಸುವ ಅಗ್ನಿಯಂತೆ ಕ್ರಿಯಾಶೀಲವೂ ತೇಜಸ್ವೂ ಆಗಿ ನಮ್ಮ ಚಿತ್ತವೃತ್ತಿ ಇರಬೇಕು ಹೀಗೆ ಮರಣಕಾಲದಲ್ಲಿ ನಮ್ಮಲ್ಲಿರಬೇಕಾದ ಆಂತರಿಕ ಸನ್ನಿವೇಶವನ್ನು ಈ ರೂಪಕದ ಚಿತ್ರದಲ್ಲಿ ತೋರಿಸಲಾಗಿದೆ ಪ್ರಪಂಚ ಪರಮಾತ್ಮರ ಸಂಬಂಧ ಒಂಬತ್ತನೇ ಅಧ್ಯಾಯದಲ್ಲಿ ಪುನಃ ಭಗವನ್ ಮಹಿಮೆಯ ನಿರೂಪಣೆ ಇದೆ ಇದು ಭಕ್ತಿಯ ಪ್ರಚೋದನೆಗೆ ಬಹಳ ಅನುಕೂಲವಾಗುವುದು ಪರಮಾತ್ಮನ ಮಹಿಮೆಯನ್ನು ಚಿಂತಿಸಿದಷ್ಟು ನಮ್ಮ ಅಂತಃಕರಣವು ಭಕ್ತಿಯಿಂದ ಅವನ ಪಾದಗಳಲ್ಲಿ ವಿನಮ್ರವಾಗುವುದು ಸಕಲ ಪ್ರಾಣಿಗಳಿಗೂ ಆಶ್ರಯನಾಗಿ ವಿಶ್ವದ ಎಲ್ಲ ಪ್ರವೃತ್ತಿ ಸ್ಪಂದಗಳಿಗೂ ಅವಶ್ಯವೆನಿಸಿದ ಶಕ್ತಿ ಸ್ರೋತಸ್ಸಿನ ನೆಲೆಯಾಗಿರುವ ಪರಮಾತ್ಮನೇ ಜಗತ್ತಿನ ಅವಲಂಬನವಾಗಿದ್ದಾನೆ ಅವನದು ಸ್ವತಂತ್ರ ಸಾರ್ವಭೌಮ ವ್ಯಕ್ತಿತ್ವವಾಗಿದೆ ಜಗತ್ತಿಗೆ ಅವನು ಆಧಾರನೆನಿಸಿದರೂ ಜಗತ್ತು ಅವನಿಗೆ ಏನೂ ಅಲ್ಲ ಪ್ರಪಂಚದಿಂದ ಅವನು ಪಡೆಯಬೇಕಾದ ಅಂಶವೇನು ಇಲ್ಲ ಸ್ವತಂತ್ರವೋ ಪರಿಪೂರ್ಣವೋ ಆದ ಶಾಶ್ವತ ವ್ಯಕ್ತಿತ್ವವನ್ನು ಹೊಂದಿದ ಭಗವಂತನಿಗೆ ಜಗತ್ತಿನ ಆಶ್ರಯ ಅವಲಂಬನ ಬೇಕಿಲ್ಲ ಮತ್ಸ್ಥಾನೆ ಸರ್ವಭೂತಾನೆ ನ ಚಾಹಂ ತೇಷ್ವ ವಸ್ಥಿತ ಸರ್ವರು ತನ್ನಲ್ಲಿದ್ದಾರೆ ತಾನು ಮಾತ್ರ ಅವರನ್ನು ಆಶ್ರಯಿಸಿಕೊಂಡಿಲ್ಲ ಈ ಶ್ಲೋಕದ ಮುಂದಿನ ಭಾಗದಲ್ಲಿರುವ ವಾಕ್ಯವು ಸ್ವಲ್ಪ ಗೊಂದಲಕ್ಕೆ ಎಡೆಕೊಟ್ಟಿದೆ ಸರ್ವ ಪ್ರಾಣಿಗಳು ಪರಮಾತ್ಮನಲ್ಲಿ ಆಶ್ರಯಿಸಿವೆ ಎಂದು ಪೂರ್ವಾರ್ಧದಲ್ಲಿ ಹೇಳಿ ಉತ್ತರಾರ್ಧದಲ್ಲಿ ಈ ಯಾವ ಪ್ರಾಣಿಗಳು ಪರಮಾತ್ಮನಲ್ಲಿ ಇಲ್ಲವೆನ್ನುವ ಅರ್ಥ ಪ್ರತೀತಿಯಾಗುವಂತೆ ವಾಕ್ಯ ರಚನೆಯಾಗಿದೆ ಮತ್ಸ್ತಾನಿ ಸರ್ವಭೂತಾನೆ ನಚ ಮತ್ಸ್ತಾನೆ ಭೂತಾನೆ ಎಂದು ಈಶ್ವರ ಜಗತ್ ಸಂಬಂಧದ ಬಗ್ಗೆ ಪರಸ್ಪರ ವಿರೋಧಿಗಳಂತೆ ತೋರುವ ಮಾತುಗಳನ್ನು ಹೇಳಿ ಪಶ್ಚಮೆ ಯೋಗ ಮೈಶ್ವರಂ ಈಗ ಇಷ್ಟು ಸಾಕು ಇದು ಭಾಗ ಇಪ್ಪತ್ತು ಮುಂದಿನದು ಭಾಗ ಇಪ್ಪತ್ತೊಂದರಲ್ಲಿ ಭಗವಂತನ ಶ್ರೇಯಸ್ಸನ್ನು ಎಲ್ಲರಿಗೂ ಕೋರುತ್ತಾ ಶ್ರೀಕೃಷ್ಣಾರ್ಪಣ ಮಸ್ತು